ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರ. ಅಕಾರಣ ಕರುಣಾಶಾಲಿಗಳಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶರಣಾರವಿಂದಗಳಿಗೆ ವಂದಿಸಿ, ಸದ್ಗುರುಗಳ ಶರಣಾರವಿಂದಗಳಿಗೆ ನಮಿಸಿ, ಕನ್ನಡ ಮೋಕ್ಷಗಳ ಮಾತೆಯಾದ ಶ್ರೀಮಂಜಿ ಗುಣಶ್ರೀ ಯೋಗಿಗಳ ಪಾದಾರವಿಂದಗಳಿಗೆ ಪಡಮಟ್ಟು, ಸತಿಗಳಾದ ಮೈತ್ರಾದೇವಿಯನ್ನು ಕುರಿತು, ಪತಿಯಾದ ಯಾಜ್ಞವಲ್ಲಿಕ ಮಹರ್ಷಿಗಳು, ಬೃಹದಾರಣ್ಯ ಉಪನಿಷತ್ತಿನಲ್ಲಿ ನಿರೂಪಿಸಿದ ಆ ತತ್ವಜ್ಞಾನವನ್ನು ನಿಜಗುಣದ ಕನ್ನಡದಲ್ಲಿ ಬರೆದು ಮುಮುಕ್ಷಿಗಳಿಗೆ ಪರಮ ಕಲ್ಯಾಣವನ್ನು ಮಾಡಿದ್ದಾರೆ. ಯಾಜ್ಞವಲ್ಕ್ಯರು ಮೈತ್ರಿಯನ್ನು ಕುರಿತು ವೇದಾಂತದ ಪರಮ ಜ್ಞಾನ ಆಗಬೇಕು ಅಂದರೆ ಶ್ರವಣ ಪ್ರಾಧಾನ್ಯ ಅದ. ಶ್ರವಣವೇ ಅಂಗಿ, ಮನನಿಧ್ಯಾಸನಗಳು ಅಂಗಗಳು. ಅರ್ಥಾತ್ ಮುಖ್ಯ ಶ್ರವಣದಿಂದನೇ ಜ್ಞಾನ. ಮಾಡಿದ ಶ್ರವಣದಲ್ಲಿ ಸಂಶಯ ಬಂದರೆ ಮನನ, ವಿಪರೀತ ಭಾವನೆ ಬಂದರೆ ನಿಧ್ಯಾಸನ ಮಾಡುವ ಅವಶ್ಯಕತೆ ಇರ್ತದೆ. ಯಾರಿಗೆ ಶಾಸ್ತ್ರ ಮತ್ತು ಗುರುಗಳಲ್ಲಿ ಅನುಪಮ ಶ್ರದ್ಧೆ ಉಳ್ಳವರದಾರೆ, ಕಿಂಚಿತ್ತು ಮಲವಿಕ್ಷೇಪ ದೋಷಗಳು ರಹಿತರಾದ, ಮಾತ್ರ ಆವರಣ ದೋಷ ಅದ, ಅಂಥವರು ಮನನ ನಿಧ್ಯಾಸನ ಮಾಡುವ ಜರುರತೆ ಇಲ್ಲ. ಶ್ರವಣ ಮಾತ್ರದಿಂದನೇ ಅವರಿಗೆ ಜ್ಞಾನ. ಇನ್ನು ಕಿಂಚಿತ್ ಕಿಂಚಿತ್ ಉಳಿದವರಿಗೆ ಇವೆಲ್ಲ ಅಭ್ಯಾಸ ಅಪರೂಪ ಅರ್ಥವ ಫಲ ಇವೆಲ್ಲ ಹೇಳುವ ಅವಶ್ಯಕತೆಗಳು ಬರ್ತವೆ. ಅದಕ್ಕೇ ಪ್ರಥಮ ಮತ್ತು ದ್ವಿತೀಯ ಸಂಧಿಯಲ್ಲಿ ಉಪಕ್ರಮ ಉಪಸಂಹಾರ ಮೂಲಕವಾಗಿ ಈ ಸಮಸ್ತ ದೇಹಾದಿಗಳಿಗೆ, ಸ್ಥೂಲ ಸೂಕ್ಷ್ಮ ಕಾರಣ ದೇಹಾದಿಗಳಿಗೆ ವಿಲಕ್ಷಣವಾಗಿರುವ ಸಾಕ್ಷಿಯಲ್ಲಿ ಇದೆಯಂತ ನಿರೂಪಣೆ ಮಾಡಿದ ಮೇಲೆ ದೇಹದಲ್ಲಿ ಯಾರ ಮನಸ್ಸು ಇನ್ನೂ ಹೊರಗೆ ಬಂದಿಲ್ಲ, ದೇಹದ ಮಹತ್ವ ಹೋಗಿಲ್ಲ, ಮನಸ್ಸಿನ ತಾಕಲಾಟ ಇನ್ನೂ ಅಳೆದಿಲ್ಲ, ಮನಸ್ಸಿನಲ್ಲಿ ಆಗುವ ಸುಖ ದುಃಖಾದಿಗಳು ಇನ್ನೂ ಅವರಿಗೆ ಪೀಡೆ ಮಾಡ್ತಾ ಇದ್ದು ಅಂತ ಕೇಳಿದರೆ ಅವರಿಗೆ ಅಭ್ಯಾಸ ಮನನ ಮಾಡುವ ಅವಶ್ಯಕತೆ ಇದೆ. ದೇಹವು ದೇಹಕ್ಕೆ ಅತಿರಿಕ್ತವಾದ ಸೂಕ್ಷ್ಮ ಕಾರಣ ಶರೀರಗಳು ಇವು ಎಲ್ಲವುಗಳಿಗೆ ನೀನು ಸಾಕ್ಷಿಯಾಗಿ ಅರಿಯುವ ದೃಗ್ರೂಪನಿದ್ದಿ ಅಂತ ಪುನಃ ಪುನಃ ಹೇಳಲಿಕ್ಕೆ ಪ್ರಾರಂಭ ಮಾಡುವುದೇ ಇದು ಅಭ್ಯಾಸ. ಅಭ್ಯಾಸ ಅಂದರೆ ಏನು ಅಂದರೆ ಒಂದೇ ವಿಷಯವನ್ನೇ ಪುನಃ ಪುನಃ ಚಿಂತಿಸುವುದಕ್ಕೆ ಅಭ್ಯಾಸ ಅಂತ. ಅಂದದ್ದೇ ಅನ್ನೋದು ಸ್ಲೋ ಗಟ್ಟಿ ಆಗ್ಬೇಕಾದ್ರೆ ಅಂದದ್ದೇ ಅನ್ನೋದು ನೋಡ್ತಾರೆ. ಈಗ ದೇಹಾದಿಗಳಿಗೆ ವಿಲಕ್ಷಣವಾದ ಆತ್ಮ ಚೇತನ ನಿಧಿ ಅಂತ ಬಹು ಪ್ರಕಾರದಿಂದ ಈ ಮೂರನೇ ಸಂಧಿಯಲ್ಲಿ ಹೇಳಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಆತ್ಮಂಗೆ ಏನಪ್ಪಾ ಅಂದರೆ ದೇಹವು ಆತ್ಮ ಅನ್ನೋದು ಭ್ರಾಂತಿ ಅಂತ ಹೇಳಿದರು.
ಆಮೇಲೆ ದೇಹಾದಿಗಳಲ್ಲಿ ಭೋಗಿಸುವ ಸುಖ ದುಃಖಾದಿಗಳು ಇವನು ಕೂಡ ಭ್ರಾಂತಿ ಅಥವಾ ಇವ ಆತ್ಮನಿಗೆ ಸಂಬಂಧ ಇಲ್ಲ ಅಂತ ನಿನ್ನ ಸೂತ್ರದಲ್ಲಿ ಭೋಕ್ತೃತ್ವ ಜೀವನಿಗೆ ನಿರಾಕರಣ ನಿರೂಪಣೆ. ಎಲ್ಲ ಭ್ರಾಂತಿಗಳಿಗೆ ಇದು ಶರೀರ ಮೂಲ ಕಾರಣ. ಅದು ಕಾರಣ ಶರೀರಕ್ಕಿಂತಲೂ ಸೂಕ್ಷ್ಮ ಶರೀರಕ್ಕಿಂತಲೂ ದೃಶ್ಯಮಾನವಾದ ಈ ಸ್ಥೂಲ ಶರೀರ ಇದು ಮೂಲ ಕಾರಣ. ಮೊಟ್ಟ ಮೊದಲ ಈ ಸ್ಥೂಲ ಶರೀರದಿಂದ ಕೆಳಗಿದ್ದೀನಂತ ತಿಳಿದ ಆಮೇಲೆ ಸೂಕ್ಷ್ಮ ಶರೀರ ಕಾರಣ ಶರೀರಕ್ಕೆ ಹೋಗ್ಬಾರ್ದು. ಮೊದಲು ಸ್ಪಷ್ಟ ಕಾಣತಕ್ಕಂಥ ಶರೀರ ನೀ ಯಾಕೆ ಈ ಶರೀರಕ್ಕೆ ನಾ ಅಂತೀಯಂದ್ರೆ ಕಾಣ್ತದ್ರಿ ಅದಕ್ಕಂತೀನಿ ಅಂತ ಮನುಷ್ಯನಿಗೆ ಒಂದು ಹೇತು ಹೇಳ್ತಾರೆ. ಪ್ರತ್ಯಕ್ಷದ ವೇದ್ಯ ಅದ ಇದು ಎಲ್ಲರ ಅನುಭವ ಅದ ಅದಕ್ಕೆ ಈ ಶರೀರಕ್ಕೆ ನಾ ಅಂತೀನಿ. ಇದು ತೋರಿದ್ದಿಲ್ಲ ಅಂದ್ರೆ ನಾ ಯಾಕೆ ಅಂತಿದ್ದೆ ಪ್ರತ್ಯಕ್ಷವಾಗಿ ನಾ ನೋಡ್ತೀನಿ ಅದಕ್ಕೆ ಅಂತೀನಿ ಅಂದರೆ ಅವರು ಯಾವ ಹೇತುವಿನಿಂದ ಶರೀರ ನಾನು ಅಂತ ಸಿದ್ಧ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅದೇ ಹೇತುವಿನಿಂದ ಶರೀರ ನೀನಲ್ಲ ಅಂತ ಹೇಳಕ್ಕೆ ಇವರು ಪ್ರಯತ್ನ ಮಾಡ್ತಾರೆ. ಶರೀರ ಅಹಂ ಯಾಕೆ ದೃಶ್ಯತ್ವ ಇದು ಕಾಣ್ತದ ನೋಡ್ತೀನಿ ಅದಕ್ಕೆ ಶರೀರ ಅಂತ ದೃಶ್ಯತ್ವಾತ್ ಹೇತುವಿನಿಂದ ಶರೀರ ನಾ ಅಂತಿಮ ಸಿದ್ಧ ಮಾಡಿದ್ರೆ ಅವಳು ಅಂತಲ್ಲ ಶರೀರವು ನೀನು ಅಂತ ಯಾಕೆ ದೃಶ್ಯತ್ವ ಘಟದೃಷ್ಟ ಯಥಾ ಘಟ ಭಿನ್ನ ದೇಹದೃಷ್ಟ ತಥಾ ದೇಹೋ ವಿಭಿನ್ನ. ಕೊಡವನ್ನು ನೋಡುವವನು ಕೊಡದಕ್ಕಿಂತಲೂ ಹೇಗೆ ಭಿನ್ನ ಅದನ್ನೇ ಶರೀರವನ್ನು ನೋಡತಕ್ಕಂಥವನು ಶರೀರಕ್ಕಿಂತ ಭಿನ್ನ ಇರಲಿಕ್ಕೆ ಬೇಕು. ಶರೀರ ಕಾಣ್ತದ ಅದಕ್ಕೆ ನಾ ಅಂತೀವಿ ನಾವು ಅದಕ್ಕೆ ಶರೀರ ಕಾಣ್ತದಂತೆ ನೀ ಅಲ್ಲ ಅಂತೀವಿ. ಆದ್ದರಿಂದ ಈ ದೇಹಕ್ಕೆ ಆತ್ಮತ್ವ ನಿರಾಕರಣೆಯನ್ನು ಈ ಸೂತ್ರದಲ್ಲಿ ಸತ್ಯ ಮಾಡಲಿಕ್ಕೆ ಯಾವ ಹೇತು ಬೇಕೋ ಅದೇ ಹೇತುವಿನಿಂದ ನಿರಾಕರಣೆಯನ್ನು ಮಾಡ್ತಾ ಇದ್ದ. ತೋರುವ ತನವಿದು ತಾನಲ್ಲವು. ತೋರುವ ಅಂದ್ರೇನು ರೀ? ಇದು ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗುವ ಈ ಶರೀರ. ಇದು ಪ್ರತ್ಯಕ್ಷ ಪ್ರಮಾಣ ಮತ್ತು ಇನ್ನೂ ಪ್ರಮಾಣ ಜರುಗುತ್ತಿಲ್ಲ ನಮ್ಮ ಈ ಶರೀರ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧ ಆಗುವ. ಎಲ್ಲಿ ಪ್ರತ್ಯಕ್ಷ ಪ್ರಮಾಣದಿಂದ ನಮಗೆ ಸಿದ್ಧ ಆಗುವುದಿಲ್ಲ ಜ್ಞಾನ ಅಲ್ಲಿ ನಾವು ಅನುಮಾನಕ್ಕೆ ಹೋಗ್ತೇವೆ. ಅನುಮಾನಕ್ಕೂ ಎಲ್ಲಿ ಆಗಲಿಲ್ಲ ಅಂದರೆ ಅರ್ಥಾಪತಿ ಹೋಗ್ತೇವೆ. ಅದಕ್ಕೂ ಆಗಲಿಲ್ಲ ಶಬ್ದ ಪ್ರಮಾಣಕ್ಕೆ ಹೋಗ್ತೇವೆ. ಸ್ವರ್ಗಾದಿಗಳು ಪ್ರತ್ಯಕ್ಷ ಅನುಮಾನಗಳಿಗೆ ಇಲ್ಲ ಅದಕ್ಕೆ ಶಬ್ದ ಪ್ರಯೋಗ ಮಾಡ್ತೇವೆ. ಪ್ರಮಾಣಗಳು ಜ್ಞಾನಕ್ಕೆ ಸಾಧನ ಆಗ್ಯಾವ. ಈ ಶರೀರವು ನಾನೆಂಬ ಜ್ಞಾನಕ್ಕೆ ಪ್ರತ್ಯಕ್ಷನೇ ಅದು ನಾವು ಪ್ರತ್ಯಕ್ಷ ನೋಡ್ತೇವೆ ನಮ್ಗೆ ಗೊತ್ತದ ಮುಡ್ತೀನಿ ನೋಡ್ತೀನಿ ಆಡ್ತೀನಿ ಇದ್ರ ಬಗ್ಗೆ. ಅದಕ್ಕೆ ಇದು ನಾನು ಅಂತ ನೀ ಅಂತಿ ಅಂದಮೇಲೆ ಅವರಂತಾರೆ ತೋರುವಂತನು ಇದು ತಾನಲ್ಲವು. ಯಾಕ್ರಿ ಎಂತೇನೆ ಯಾಕೆ ನಾ ಅಲ್ಲಂತಿದ್ದೇನೆ ನೀನೇ ಹೇಳಿದ್ದೆಲ್ಲ ತೋರ್ತದಂತ ನಿನ್ನ ಮಾತೇ ಅದು ನನ್ನ ಮಾತಿಲ್ಲ. ನಾನು ತೋರುವತನು ಇದು ತಾನಲ್ಲೋ ಯಾಕೆ ನೀ ಹೇಳ್ತಿ ತೋರುವ ಘಟಪಟಾದಿಗಳಷ್ಟೇ ತೋರ್ತದಂತೆ ನೀ ಅನ್ನ ಎಂತೇನೆ ಹ್ಯಾಂಗ ಅಂದರೆ ಉದಾಹರಣೆ ಕೊಡ್ತಾರೆ ಘಟಪಟ ಘಟವನ್ನು ನಾನು ನೋಡ್ತಾ ಇದ್ದೀನಿ ಕೊಡ ನೋಡ್ತಾ ಇದ್ದೀನಿ
ದರ್ಶನ ಕ್ರಿಯತೆ ಘಟದ್ರಷ್ಟ ಯಥಾ ಘಟಭಿನ್ನ ದೇಹದ್ರಷ್ಟ ಯಥಾ ದೇಹೋಪಿ ಭಿನ್ನ. ಯಾರು ಕೊಡ ನೋಡೋನು ನೋಡಿಸಿಕೊಳ್ಳುವ ತೋರುವ ಆ ಕೊಡದಕ್ಕಿಂತಲೂ ಭಿನ್ನನಾಗಿರುವನು, ತೋರುವ ವಸ್ತ್ರ ಪಟ ಅದನ್ನು ನೋಡತಕ್ಕಂಥವನು ಅದಕ್ಕಿಂತಲೂ ಹೇಗೆ ಭಿನ್ನವಾಗಿರುವನು. ಇದಂ ಶರೀರಂ ಅಂತ ನಾನು ಇದನ್ನು ಅರಿಯುವುದರಿಂದ, ಇದು ನನ್ನ ಅರಿಯುವುದರಿಂದ ಕೃಷನಾಗಿದ್ದೇನೆ, ಪುಷ್ಟನಾಗಿದ್ದೇನೆ, ಕೆಂಪಾಗಿದ್ದೇನೆ. ಈಗ ಕೆಂಪು, ಕೃಷ, ಪುಷ್ಟ ಇವೆಲ್ಲವುಗಳಿದ್ದಾರೆ. ಈ ಶರೀರ ಅರಿಸಿಕೊಳ್ಳುವುದರಿಂದ ಅರಿಯುವವನು ಅರಿಸಿಕೊಳ್ಳುವುದಕ್ಕಿಂತ ಭಿನ್ನನಾಗಿ ಇರುತ್ತಾನೆ. ಹೇಗೆ? ಘಟದ್ರಷ್ಟನಂತೆ, ಪಟದ್ರಷ್ಟನಂತೆ ಭಿನ್ನ ಆಗಿರ್ತಾನೆ. ಅದಕ್ಕೆ ಹೇಮೈತ್ರಾದೇವಿ ಈ ಶರೀರ ತೋರ್ತದ ಪ್ರತ್ಯಕ್ಷ ಗೋಚರದ ಅಂತ ಹೇಳ್ಕೊಂಡು ನೀ ಏನನ್ನ ಅಂತೀ. ನಾವು ಪ್ರತ್ಯಕ್ಷ ಗೋಚರವಾಗುವುದರಿಂದಲೇ ಈ ಶರೀರ ನಾವು ಅಲ್ಲ ಅಂತ ಹೇಳ್ತೇವೆ. ಯಾಕೆ? ಘಟಪಟಾದಿಗಳಂತೆ ಭಿನ್ನ ಭಿನ್ನ ಇರ್ತದೆ. ಆದ್ದರಿಂದ ಈ ಶರೀರ ಆತ್ಮ ನಾನು ಆಗುವುದಿಲ್ಲ. ಇದು ಸೂತ್ರ, ಇದನ್ನೇ ಮುಂದೆ ಹೇಳ್ತಾರೆ. ನೀ ಶರೀರ ಯಾಕಂತೀ? ಯಾಕಂತೀ? ತೋರ್ತದ ಅಲ್ಲ, ತನು ತೋರದಿರೆ ತನುವಿದು ನೀನೆಂದು ಎಂತೆಂಬೆ. ಇದು ಕಾಣ್ತದ, ಮುಟ್ಲಿಕ್ಕೆ ಬರ್ತದ, ನೋಡ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡೆ ನಾನು ಕಥೆಯಲ್ಲಿ ಅಲ್ಲ. ನಿನ್ನ ಕಾರಣ ಏನದ? ತೋರೋದ್ರಿಂದ. ಅದು ತನು ತೋರದಿರೆ, ಒಂದು ತೋರದಿದ್ದರೆ ತನುವಿದು ನೀನೆಂದು ನಾ ಅಂತ ನೀ ಹೆಂಗಂತಿದ್ದೆ ಅಂತಿದ್ದಿಲ್ಲ. ನೀ ಶರೀರ ನಾ ಅನ್ನೋ ಕಾರಣ ಏನದ? ತೋರ್ತದೆ. ತೋರಲಿಲ್ಲ ಅಂದ್ರೆ ನೀ ನಂದಂತ ಅಂತಿದ್ದಿಲ್ಲ. ಅದಕ್ಕೇನೆ ತನು ತೋರ್ಪಕತದಿಂದೆ, ತೋರುವುದರಿಂದೇ ನಾ ಅಂತೀ ಅಂತ ನೀ ಅಂತೀವಿ, ನಾವು ಅದೇ ಅಂತೇವೆ. ತನು ನೀ ಯಾಕಲ್ಲ, ಅದು ತೋರುವುದರಿಂದೇ ಇಬ್ಬರಿ ಹೇತು ಒಂದೇ. ಶರೀರ ನಾ ಅನ್ನಕ್ಕೂ ಒಂದೇ ಹೇತು, ಶರೀರ ನಾ ಅಲ್ಲನಕ್ಕೂ ಒಂದೇ ಹೇತು. ತೋರದಿದ್ರೆ ನೀನು ತನುವಿದು ನಂದಂತ ಹೆಂಗಂತಿದ್ದಂತಿದ್ದಿಲ್ಲ. ಬರೋಬ್ಬರೇ ಒಪ್ತೀಯ? ಇದು ಸರಿ ತೋರಕತ್ತದೆ ಅಂತ ನಾ ಅಂತೀನಿ. ಅವರಂದರೂ ಒಂದು ಮಾತು ಒಪ್ಕೊಂಡೆಲ್ಲ ಹೇಳ್ತೇವೆ. ಇದು ತೋರುವ ಕಥದಿಂದ ನೀ ಅಲ್ಲ, ಹೌದಲ್ಲ? ತನು ತೋರುವ ಕಥದಿಂದ ನೀನೆಂಬೆ, ನಿನಗೆ ತೋರಿದ್ದಾಗಿ ನೀನು ಅಲ್ಲವೂ ಈತನು. ತೋರಿದ್ದಾಗಿ ತೋರುವುದರಿಂದ ನಾ ಅಂತಿ, ಈ ತೋರದಿದ್ದರೆ ನೀ ಅಂತಿದ್ದಿಲ್ಲ. ತೋರ್ಯದ ನಾ ಅಂತ ಅಂತಿಮ ರೀತಿ ನೀ ಅಂದಿ ಅಂದರೆ ತೋರುವುದರಿಂದ ಕಥದಿಂದ ಕಾರಣದಿಂದ ಇದು ತೋರು ನಿನಗೆ ಈ ಶರೀರವು ಗೋಚರವಾಗುವುದರಿಂದನೇ ಏನದ ಈತನು ನೀನಲ್ಲವು, ಈ ಶರೀರ ನೀನಲ್ಲ. ಯಾಕೆ? ದೃಷ್ಟ ದೃಶ್ಯದಕ್ಕಿಂತನೂ ಭಿನ್ನ ಇರ್ತಾನೆ. ಇದನ್ನು ನಿನಗೆ ಅನುಭವಿಸಿರಬೇಕು. ಯಾಕೆ? ಘಟ ನೋಡ್ತಿ ಘಟದಕ್ಕಿಂತ ಭಿನ್ನ ಇದ್ದೀವಿ ಗೊತ್ತದ ನಿಮಗೆ. ಪಟ ನೋಡ್ತಿ ಪಟದಕ್ಕಿಂತ ಭಿನ್ನ ಅದ. ದೃಷ್ಟ ಸದಾ ದೃಶ್ಯಕ್ಕಿಂತಲೂ ಭಿನ್ನ ಇರ್ತಾನೆ. ನೀ ಸ್ವತಃ ನಿನ್ನ ಬೇರೆ ಹೇಳ್ತಿ ಶರೀರ ನಾಯಕಂತ ತೋರ್ತದ್ರಿ ಪ್ರತ್ಯಕ್ಷದರಿ ಅಂತ ನೀನೇ ಅಂತಿ. ಅದಕ್ಕೆ ನಾನು ನಿನಗೆ ಪ್ರತ್ಯಕ್ಷ ಅದ ಅಂತ ತಿಳ್ಕೊಂಡೆ. ಈ ಶರೀರ ನೀನು ಅಲ್ಲ, ಇದನ್ನು ಅರಿಯುವ ದೃಷ್ಟ ದೃಕ್ಕಿದ್ದೀ. ಈತನು ನೀನಲ್ಲವು ಈತನು, ತನುವಿಂದ ನೀನು ಅನ್ಯ ಎಂತಿದು ಸಿದ್ಧ.
ಶರೀರಕ್ಕಿಂತಲೂ ನೀ ಭಿನ್ನ ಇದ್ದೀಯ ಅನ್ನೋದು 100% ಸತ್ಯ. ಯಾಕೆ ತೋರ್ತ ಇದು ನಿನಗೆ ತೋರುವುದರಿಂದ ಅರಿಯುವ ತನ್ನಿಂದ ಅನ್ಯ ಈ ಅರಿಸಿಕೊಳ್ಳುವ ಶರೀರಕ್ಕಿಂತಲೂ ಒಬ್ಬ ಭಿನ್ನ ಇರುತ್ತಾನೆ ನಿರ್ಣಯ ಕೂಡ ಒಬ್ಬ ಇರುತ್ತೆ. ವಕೀಲರು ಎಷ್ಟೇ ಹಾಕುವಾದ ಮಾಡಿರ್ಬೇಕು ನಿರ್ಣಯ ಕೂಡ ಒಬ್ಬ ಮ್ಯಾಲೆ ಕುಂತಿರ್ತಾನೆ. ಇವರಿಬ್ಬರಿಗಿಂತಲೂ ಭಿನ್ನ ಇರ್ತಾನೆ. ಅದರಂತೆ ಈ ದೃಶ್ಯ ನಾನಾ ಪ್ರಪಂಚಗಳನ್ನು ಎದುರಿಟ್ಟು ಅರಿಯತಕ್ಕಂಥ ದೃಕ್ಕು ಈ ದೃಶ್ಯಕ್ಕಿಂತಲೂ ಭಿನ್ನದಾನ. ಯಾಕೆ ಅರಿತಾನೆ? ಯಾಕೆ ಇವು ಅವನ್ನ ಅರಿಸಿಕೊಳ್ತವ? ಅರಿಸಿಕೊಳ್ಳುವವು ಅವುಗಳಿಗಿಂತ ಭಿನ್ನವಾಗಿ ಅರಿಯುವವನು ಇರುತ್ತಾನೆ. ಇದು ಸರ್ವಾನುಭವ ಅದ. ಇದು ಹೆಚ್ಚಿಗೆ ಪ್ರತ್ಯಕ್ಷದ ನೀವು ಹೇಳೋದಕ್ಕಿಂತ ಬರೀ ಸೇರಿ ಒಂದೇ ನೋಡಿ ನಿನ್ನಂದಂತೆ ಮತ್ತು ಎಷ್ಟು ನೋಡೋಕತ್ತಿದ್ದೀನಿ ನೀವು ಹೊರಗೆ. ಈ ಪ್ರತ್ಯಕ್ಷ ಬಾಧ್ಯದ ಅದ ನೋಡಿ ಸಣ್ಣ ಇದ್ದಕ್ಕೆ ನಾ ಅಂತೀವಿ. ಪ್ರತ್ಯಕ್ಷ ಸತ್ಯ ಏನು ದೊಡ್ಡವಾದ ಕೂಡಲೇ ಪ್ರತ್ಯಕ್ಷ ಬಾಧ್ಯಕ್ಕದಲ್ಲ ದೊಡ್ಡ ಚರಿತ್ರದ ಬಂದದ ಬಾಲ್ಯ ಪ್ರತ್ಯಕ್ಷ ಯೌವನ ಪ್ರತ್ಯಕ್ಷದಿಂದ ಬಾಧ್ಯ ಆಗ್ತದೆ. ಯೌವನ ಪ್ರತ್ಯಕ್ಷ ಮುಪ್ಪಿನ ಪ್ರತ್ಯಕ್ಷದ ಬಾಧ್ಯ ಆಗ್ತದೆ. ನೋಡೋದೆಲ್ಲ ಸತ್ಯ ಇರ್ಬೇಕಂತ ಏನೇನಿಲ್ಲ ಚರಿತ್ರದ ಬರದಾಗ ನಿನಗೆ ಪ್ರತ್ಯಕ್ಷ ಆಗ್ಯದ ಜಗತ್ತು ಬಾಧ್ಯದ ಸುಳ್ಳದ ದೇಹ ನಿನಗೆ ಪ್ರತ್ಯಕ್ಷ ಆಗ್ಯದ ಸುಳ್ಳದ. ಯಾಕೆ ನೀನು ದೃಗ್ರೂಪನಾಗಿ ಭಿನ್ನನಾಗಿ ಇರುವುದರಿಂದ. ಅದಕ್ಕೆ ನೀನು ಕೊಟ್ಟ ಹೇಟು ನಿನ್ನಿಂದಲೇ ಖಂಡಿಸಿಕೊಂಡು ಹೋಗುತ್ತದೆ. ಸತ್ಯ ಅಲ್ಲ. ಯಾಕೆ ಹಿಂಗಂತೀರಿ ಅಂತ ಕೇಳಿದ್ರೆ ನೋಡು, ಸೃಷ್ಟಿಯೊಳಗೆ ಒಂದು ನಿಯಮ ಏನು, ನಾನು ನನ್ನದಾಗುವುದಿಲ್ಲ, ನಂದು ನಾನಾಗುವುದಿಲ್ಲ, ಎರಡು ಬೇರೆ ಅದಾವ. ಎಲ್ಲೇ ಎಂದಿನಿಂದ ನೋಡು ಅಥವಾ ಇಂದಿನಿಂದ ನೋಡು ಅಥವಾ ಏನು ಏನು ಯಾವುದಕ್ಕೆ ನಂದು ಅಂತೇಳಿ ಅದಕ್ಕೆ ನಾ ಅನ್ನಕ್ಕೆ ಬರಂಗಿಲ್ಲ. ನಂದು ನಾನುಕ್ಕಿಂತಲೂ ಬೆನ್ನಿರ್ತವೆ. ನಾನು ನಂದಕ್ಕಿಂತಲೂ ಬೆನ್ನಿರ್ತೀನಿ. ಮನೆ ನಂದು, ಮನೆ ನಂದು, ಹೊಲ ನಂದು, ರಕ್ತ ನಂದು, ಹಣ್ಣಿ ನಂದು, ಸೊಣ್ಣೆ ನಂದು, ಎಲ್ಲ ನಂದದ. ಎಂದು ಮನುಷ್ಯ ತಪ್ಪಿನೂ ಮನೆ ನಾ ಅಂತ ಅಂದ ನೀನು ಅಂತ ನೀನು ಫುಲ್ಲು ಸರಿ ಕುಡಿಸ್ರಿ. ಸರಿ ಕುಡ್ದವನು ಸಹಿತ ಮನೆ ನಾ ಅನ್ನಂಗಿಲ್ಲ ನೋಡ್ರಿ ಅಂತಾನೆ. ತನ್ನ ಮನೆ ಬಿಟ್ಟು ಮಂದಿ ಮನೆಗೂ ನಂದ ಮನೆ ಅಂತಾನಾದ ಕುಡ್ದಿದ್ರೆ ಅಲ್ಲ ಅದು ನನಗೆ ಅನುಭವ ಕೊಡದ ಕಾಲಕ್ಕೆ. ಪರಂತು ಮನೆ ನಾ ಅಂತಂದು ಅನ್ನಂಗಿಲ್ಲ ನೋಡ್ರಿ. ಮನೆ ನಾ ಅಂತ ಅನ್ನಂಗಿಲ್ಲ. ಹೆಂಡತಿ ನಾ ಅನ್ನಂಗಿಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ರೊಕ್ಕ, ಇದು ಎಂಥ ನಿಯಮದ ಅಂತ ಕೇಳಿದ್ರೆ ಯಾರೂ ಪರಿಹಾರ ಮಾಡಲಿಕ್ಕೆ ಬಾರದ ನಿಯಮದ ಜಗತ್ತಿನೊಳಗೆ ನಂದಕ್ಕೆ ಎಂದು ನಾ ಅನ್ನಂಗಿಲ್ಲ, ನಾ ಎಂದು ನಂದಂಗಿಲ್ಲ ಅಲ್ಲ ಹಂಗಿಲ್ಲ. ಹಮೇಶ ನೋಡ್ರಿ ಜಗತ್ತಿನಾಗ ಎಲ್ಲರೂ ನಂದಕ್ಕೆ ನಂದೇ ಅಂತಾರೆ. ಅದು ಮಂದಿದಕ್ಕೂ ನಂದು ಅಂದಾರ, ಆದ್ರೆ ತನಗೆ ಬಿಟ್ಟು ಭಿನ್ನಿದ್ದದಕ್ಕೆ ನಂದು ಅಂತಾರೆ. ಅದಕ್ಕೆ ಭಿನ್ನ ಆಗಿರ್ತಕ್ಕಂಥ ನಾ ಅಂತಾರೆ. ನಾ ನಂದಾಗಿಲ್ಲ. ನಾ ಅನ್ನೋದಕ್ಕೆ ನಂದು ಅನ್ನಬಾರ್ದು, ನಂದು ಅನ್ನೋದಕ್ಕೆ ನಾ ಅನ್ನಬಾರ್ದು. ಎಂಥ ಕುಡ್ದವನು ಕೂಡ ಅನ್ನಂಗಿಲ್ಲ ಪ್ರಪಂಚದೊಳಗೆ. ಮೈತ್ರ ಇವು ಎರಡರಾಗ ಯಾವ ಸತ್ಯ ಅಂತಿ? ಈ ದೇಹಕ್ಕೆ ನಾ ಅನ್ನೋದು ಖರೇನೋ, ನಂದು ಅನ್ನೋದು ಖರೇನೋ? ಎಲ್ಲಿ ಎರಡೂ ಪ್ರಯೋಗ ಆಗ್ತಾವೆ ಅಲ್ಲೇನು ಹೇಳ್ಬೇಕು ಅವನಿಗೆ ಹುಚ್ಚಾಗಬೇಕು. ಕಾಚಿನ್ನು ಮೋಹ ಲೀಲಾ
ಮನುಷ್ಯ ಮತಿ ಭ್ರಷ್ಟ ಅದ ಅನ್ನಬೇಕು, ಅಜ್ಞಾನಿ ಅನ್ನಬೇಕು, ವಸ್ತುಗಳ ಜ್ಞಾನ ಇಲ್ಲ ಅನ್ನಬೇಕು. ಅದಕ್ಕೆ ಈ ಶರೀರಕ್ಕೆ ನಾನು ಅನ್ನಕ್ಕೆ ಬರೋಂಗಿಲ್ಲ, ನಂದು ಅನ್ನಕ್ಕೆ ಬರೋಂಗಿಲ್ಲ, ಅನ್ನಕ್ಕೆ ಬರೋಂಗಿಲ್ಲ. ಈ ಎರಡು ಒಂದು ಜಗದಾಗ ನಡೆಯಂಗನೇ ಇಲ್ಲ. ನಡೀತಾ ಬಂದ್ರೆ ಸುಳ್ಳಿರಬೇಕು, ಈ ಶರೀರ ನಂದು ಅಲ್ಲ, ನಾನು ಅಲ್ಲ ಅಂತ ಹೇಳ್ತಾರ. ಯಾಕೆ ಇದು ಸುಳ್ಳದ ಶರೀರ? ಇದು ತೋರ್ತದಂತೆ ಅಲ್ಲಿ ಇದು ಸುಳ್ಳು ಯಾಕಂತ ಹೇಳ್ತಾರವ್ರು. ತನುವಿದು ಆನೆಂದು ಓರ್ಮೆ, ಒಮ್ಮೇನಂತಾನೆ ಶರೀರ ತನ್ನ ಅಂತ ಓರ್ಮೆ ಒಮ್ಮೆ. ನೋಡ್ರಿ, ನಿಮ್ಮ ಕಾರ್ಯಕ್ರಮದ ಬರಬೇಕು, ಹಾಂ ನಾ ಬರ್ತೀನಿ ಅಂತ, ನಾ ಬರ್ತೀನಿ ಅಂದರೆ ಏನೋ ಬರ್ತಾನೆ, ಏನು ಕಾಲು ಬರ್ತಾವ, ನಾ ಬರ್ತೀನಿ. ಈ ಇದು ಶರೀರಕ್ಕೆ ಕಾಲಿಗೆ ನಾ ಹಾಕ್ತಿದ್ರು. ನಾ ಹಿಡಿತೇನೆ ರೀ, ನಾ ನೋಡ್ತೇನೆ ರೀ, ನಾ ಮುಟ್ಟೇನೆ ರೀ. ದಿನಂಪ್ರತಿ ಹಲವು ಸಮಯಕ್ಕೆ ಎಷ್ಟೋ ಸಲ ಈ ಶರೀರಕ್ಕೆ ನಾ ಅಂತ ಪ್ರಯೋಗ ಮಾಡ್ತಾನೆ. ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ಉಣುವಾಗ, ನಡೆಯುವಾಗ, ಹಿಡಿಯುವಾಗ ಅಂತ ನಾ ಹಿಡಿತೀನಿ, ನಾ ನೋಡ್ತೀನಿ, ನಾ ಹೋಗ್ತೀನಿ, ನಾ ಹೋಗ್ತೀನಿ, ನಾ ಬರ್ತೀನಿ. ಈ ಶರೀರಕ್ಕೆ ಶರೀರ ಅಂದರೆ ಇವೆಲ್ಲ ಕೂಡುತ್ತೆ ಶರೀರ, ಇದಕ್ಕೆ ನಾ ಅಂತ ಪ್ರಯೋಗ ಮಾಡ್ತೀನಿ. ಸತ್ಯನ ಇದು ಬರೋಬ್ಬರಿ ಏನು ಮೈತ್ರ ಅದೇ ಕೇಳ್ತಾ, ಬರೋಬ್ಬರಿ ನಾ ಅಂತ ನಡೀತದ, ನಾನೇ ಅನ್ಬೇಕಾ? ಹಾಗಾದ್ರೆ ನಾನೇ ಅನ್ನು ಮತ್ತು ಮತ್ತೊಮ್ಮೆ ನಂದಂತೀಯಲ್ಲ. ಕಾಲಿಗೆ ಅಲ್ಲಿ ಬಡಿತು ಅಂದರೆ ನಾ ಕಾಲಿಗೆ ಬಡಿತು ಅಂತಾನೆ, ನನ್ನ ಕಾಲಿಗೆ ಬಡಿತು ಅಂತ ನೋಡಿ. ಹೆಂಗದು ಕಣ್ಣಾಗ ಏನ್ರಿ ಬಿತ್ತು, ನಾ ಕಣ್ಣಾಗ ಏನ್ರಿ ಬಿತ್ತು ಹಿಂಗಂತಾನೆ, ನನ್ನ ಕಣ್ಣಾಗ ಬಿತ್ತು. ಇವನಿಗೆ ಏನಿರಬೇಕು, ಬುದ್ಧಿಹೀನ ಅನ್ಬೇಕು. ಒಮ್ಮ ಕಣ್ಣಿಗೆ ನಾ ಅಂತಾನ, ಅವ್ ನಂದಂತಾನ, ಅವ ಕಾಲಿಗೆ ನಾ ಅಂತಾನ, ಅವ್ ನಂದಂತಾನ. ಓರ್ಮೆ ಏನಂತಾನ, ತಾನ. ಓರ್ಮೆ ತನ್ನ, ಒಮ್ಮ ನಂದಂತಾನ, ಒಮ್ಮ ಅಂದ್ರೆ ನಾ ಅಂತಾನ. ವಿಚಾರ ಮಾಡಿ ನೋಡಿದ್ರೆ ಇದು ನಾನು ಅಲ್ಲ, ಇದು ನಂದು ಅಲ್ಲ. ಹೆಂಗದ ನೋಡ್ರಿ, ಅಲ್ಲಿ ಕೇಳ್ತಾರೆ ಅವರು, ತನುವಿದನು ಆನೆಂದು ಓರ್ಮೆ ಅಮ್ಮ, ತನುವಿದನು ತನ್ನದೆಂದು ಓರ್ಮೆ, ನಿನಗೆ ತೋರ್ಪುದರಿಂದ ಹೀಗೆ ಅರಿಸಿಕೊಳ್ಳುವುದರಿಂದ ಶರೀರ ನಂದು ಅಂತ ಅಮ್ಮ ಅರಿಸಿಕೊಳ್ತದೆ, ನಂದಾಗಿ ತೋರ್ತದೆ, ಒಮ್ಮ ನಾ ಆಗಿ ತೋರ್ತದೆ. ನಾನೆಂಬ ವ್ಯವಹಾರಕ್ಕೆ ಒಮ್ಮ ಕಾರಣದ, ನನ್ನದೆಂಬ ವ್ಯವಹಾರಕ್ಕೆ ಒಂದು ಕಾರಣ. ಅದರಿಂದ ಏನಪ್ಪ ಅಂದ್ರೆ ಮನದನ್ನೇ ಅತ್ಯಂತ ಪ್ರೀತಿಗೆ ಪಾತ್ರರಾದವಳೇ, ನೀನಲ್ಲವು, ನೀನಲ್ಲ ವಿಧನು, ಇದು ನೀನಲ್ಲ. ಯಾಕೆ ನಂದ ಅನ್ನೋದು ನಾನಾಗೋದಿಲ್ಲ, ನಾ ಅನ್ನೋದು ನಂದಾಗೋದಿಲ್ಲ, ಎರಡೂ ಇದು ಅನಿಸುತ್ತದೆ ಅಂದರೆ ಇದು ಇದು ನೀನು ಅಲ್ಲ. ಅದಕ್ಕೆ ಹೇಳಿದ್ರು, ನೀನಲ್ಲ ವಿಧನು ಯುಕ್ತಿ ಅನುಮಾನ ಅನುಭವದಿಂದ ಅವಧರಿಪುದು. ಶಬ್ದ ಎರಡು ಚಂದ ಅರಿವುದು ಇಲ್ಲ, ಎರಡು ಚಂದ ಇಟ್ಟರು ನೋಡಿ, ಅವಧರಿಪುದು. ಈ ಅರಿವುದು ಅವಧರಿಪುದು ಅಂದ್ರೆ ಅರ್ಥ ಏನದ, ಭಾಳ ನೋಡಿ ಬಿಡುವುದು ಬೇರೆ, ನೋಡಿ ತನ್ನದಾಗಿ ಮಾಡಿಕೊಳ್ಳುವುದು ಬೇರೆ. ನೋಡ್ತೇವೆ ಬಿಡ್ತೇವೆ, ಅದು ಅದರ ಮೇಲೆ ಅವರಿಗೆ ಅಧಿಕಾರ ಬಂತು ಅಂದ್ರೆ ತನ್ನದಾಯಿತು, ಅದು ಅವಧರಿಬೋದು ಅಂತ ಅರಿವುದು. ನೋಡಿಬಿಡು, ತಿಳಿದುಬಿಡು, ಹಿಂಗಿಲ್ಲ ತಿಳಿದು ನಿರ್ಧರಿಸುವಂತಾರವರು. ಅವಧರಿಬೋದು ಅಂದರೆ ನಿರ್ಧರಿಸು, ಏನು ಈ ಶರೀರ ನಾನು ಅಲ್ಲ, ನೇ ಇದು ನಂದು ನಾನು ಅನ್ಸ್ಕೊತಾ ಇದ್ದು ಇದು ನಾ ಅಲ್ಲ ಅಂತ ಬರೀ ತಿಳಿದು ಬಿಡಬೇಡ. ಏನು ಮಾಡಿದ್ದು, ಅವಧರಿತು ನಿಶ್ಚಯ ಮಾಡಿ, ಏನು ಶರೀರ ನಾನು ಅಲ್ಲ.
ಇದು ನಾನಲ್ಲ ನಾನಲ್ಲ ಅಂದಿಷ್ಟೇ ಬಿಡಬಾರ್ದು. ಅದು ಅದು ನನಗೆ ನಿರ್ಧಾರಕ್ಕೆ ಬರಬೇಕು. ನಾನಲ್ಲ ಅಂತ ನಿರ್ಧಾರ ನಿಶ್ಚಯ ಮಾಡಿ. ಯಾಕೆ ಈ ಶರೀರ ಏನಪ್ಪ ಅಂತ ಕೇಳಿದರೆ ಇದು ನಂದು ಅಲ್ಲ, ಇದು ನಾನು ಅಲ್ಲ. ನಂದು ಯಾಕಲ್ಲ? ಪಂಚಭೂತಗಳಿಂದ ಆಗಿದೆ. ಮನೆ ನಂದಲ್ಲ, ಯಾಕೆ ಇಟಗಿ ಕಬ್ಬಿಣ ಇವುಗಳಿಂದ ಆಗಿದೆ. ಮನೆ ನಾ ಅಲ್ಲ, ಯಾಕೆ ನಾ ಮನೆಯನ್ನು ಭಿನ್ನ ಇಟ್ಟು ಅರಿತೀನಿ, ಅದಕ್ಕೆ ನಾನಲ್ಲ. ಹಾಗೆ ಈ ಶರೀರ ಪಂಚಭೂತಗಳಿಂದ ಕೂಡಿಕೊಂಡ ಇದು, ಅದಕ್ಕೆ ಉಪಾದಾನ ಕಾರಣ ಅವು ಅದಾವ. ಹಾಲೆ ಕೊಡ ಮಣ್ಣಿಂದ, ಕೊಡ ಮಣ್ಣಿಂದ. ಹಾಗೆ ಶರೀರ ಪಂಚಭೂತಗಳ ನಿರ್ಮಿತಿ ಆಗಿದೆ, ಅದರ ಉಪಾದಾನ ಕಾರಣ ಭೂತಗಳ. ಇದು ನಾನು ಯಾಕೆ ಅಂತ, ಎರಡು ವರ್ಷ ಮೂರು ವರ್ಷ ಏನಪ್ಪ ಅಂತಂದ್ರೆ ಹೊಲ ಸಾಗುವಳಿ ತೊಗೊಂಡಿರ್ತಾರಲ್ಲ ಮಾಡಕ್ರಿ, ತೊಗೊಂಡಿರ್ತಾರಲ್ಲ ಅಲ್ಲ. ನಾಲ್ಕು ವರ್ಷ ನಾವು ಹಾಕ್ಕೊಂಡಿರ್ತಾರೆ ಬಡ್ಡೆ, ಬಡ್ಡೆಯಾಗ ಹಾಕ್ಕೊಂಡಿರ್ತಾರೆ. ಹಾಗೆ ಇವನು ಪುಣ್ಯ ಪಾಪದ ಬಡ್ಡೆಗೆ ಹಾಕ್ಕೊಂಡನು. 50 ವರ್ಷ 30 ವರ್ಷ 40 ವರ್ಷ ಹಾಕ್ಕೊಂಡನು. ನಿಂದಾಯ್ತೇನು, ನಿಂದಾಯ್ತೇನು ಅಲ್ಲ. ರಿಜಿಸ್ಟ್ರೇಷನ್ ಆಗಿಲ್ಲ, ಸುಮ್ಮ ಮಾತು ಆಗ್ಯದ. ಆಯ್ತಪ್ಪ 50 ವರ್ಷ ಮಾಡಿ, ನೀವು 4 ವರ್ಷ ಮಾಡು ಅಂತ ಹೇಳ. ಹಂಗೆ ಪರಮಾತ್ಮ ನಮಗೆ ಕೂಡ ಒಂದು 50 ವರ್ಷ ಮಾಡ್ಕೋ, ಬಿಟ್ಟು ಹೋಗು ಸುಮ್ಮ, ಇಲ್ಲಾಂದ್ರೆ ಮತ್ತೆ ಸುಮ್ಮ ಹೋಗು. ಡಾಕ್ಟರ್ ತಗೊಂಡು ಹೋಗಬೇಕೆ, ಟೆಂಡೆನ್ಸಿ ನಡೆಯಂಗಿಲ್ಲ. ದೇವರಂತೆ ಟೆಂಡೆನ್ಸಿ ನಡೆಯಂಗಿಲ್ಲ. ಕಟ್ಟ ನಾವು ನಂತಂತ ಹೆಂಗಂತೀಯಪ್ಪ? ಇದು ಯಾವುದಾದ್ರೂ ಪಂಚಭೂತಗಳಿಂದ ನಿರ್ಮಿತಿಯದ ಉಪಾದಾನ ಕಾರಣ ಅದಾವು. ಅದಕ್ಕೆ ಇದು ನಂದಲ್ಲ, ನಾ ಯಾಕಲ್ಲ ಅದನ್ನು ಮುಂದೆ ಹೇಳ್ತಾರೆ. ನಾ ಯಾಕಲ್ಲ ಹೇಳ್ತಾರ, ಘಟವ ಕಾಣುವಾತನು ಘಟವಲ್ಲವು ಎಂತೂ ಅಂತೆ ಘಟದಂತೆ ತೋರುವ ತನುವಿದು ಘಟಕುಚೆ ಪರಿಭಾವಿಸಲಿಕ್ಕೆ ನೀನು ಅಲ್ತು. ಇದು ನಾ ಅನ್ನೋದು ಕಪಟವೇಷೆ. ಏನು ನೀನೆಂಬುದು, ಇದಕ್ಕೆ ನಾ ಎಂಬುದು ಕಪಟವೇಷೆ. ಇದು ಯುಕ್ತಿ, ಪ್ರಮಾಣ, ಅನುಮಾನ, ಯುಕ್ತಿ, ಅನುಭವಗಳಿಂದ ಹೇಳಬೇಕಂದ್ರೆ ಅದಕ್ಕೆ ಯುಕ್ತಿ ಹೇಳಬೇಕಾಗ. ಏನು ಯುಕ್ತಿ ಹೇಳ್ತಾರೆ ಅಂತ ಕೇಳಿದರೆ, ಮೈತ್ರ ಇದು ಎಲ್ಲರಿಗೆ ಗೊತ್ತದ ಸರ್ವಾನುಭವ. ಇದು ಏನು, ದೃಶ್ಯಮಾನ ವಸ್ತುಗಳನ್ನು ನೋಡುವಂಥವನು ಆ ನೋಡಿಸಿಕೊಳ್ಳುವ ವಸ್ತುಕ್ಕಿಂತಲೂ ಭಿನ್ನನಾಗಿದ್ದು ನೋಡುತ್ತಾನೆ. ಇದು ಎಲ್ಲರ ಅನುಭವ. ಒಂದು ದೃಷ್ಟಾಂತ ಕೊಟ್ಟರು, ಈ ಜಗತ್ತೇ ದೃಷ್ಟಾಂತದ ಕರೆ. ಒಂದು ಅದರೊಂದು ಹೇಳಬೇಕು, ಏನು ಘಟವ ಕಾಣುವಾತನು, ಘಟವನ್ನು ಎದುರಿಟ್ಟು ಅರಿಯುವಂಥವನು. ಏನು ಇದನ್ನು ಘಟ ಇದು ಕೂಡ ಅಂತ ಅರಿಯುವಾತನು. ಆ ಘಟವಲ್ಲವು ಎಂತು, ಆ ಘಟವಲ್ಲವು ಯಾವ ರೀತಿಯಾಗಿ ಅನುಭವದಿಂದ ನೋಡಿದರೆ ಅವ ಹೇಗೆ ಕೊಡ ಅಲ್ಲನು. ಇದು ಎಲ್ಲರ ಕೊಡವನ್ನು ನೋಡತಕ್ಕಂಥವನು ಯಾವ ರೀತಿಯಾಗಿ ಎಂತೋ, ಯಾವ ರೀತಿಯಾಗಿ ಘಟವಲ್ಲವು ಆ ಕೊಡ ಅವ ಅಲ್ಲ. ದೃಷ್ಟ ದೃಶ್ಯ ಆಗುವುದಿಲ್ಲ, ದೃಶ್ಯ ಭಿನ್ನವಾಗಿ ದೃಷ್ಟ ಇರ್ತದೆ. ಆಗ ದೃಶ್ಯಮಾನವಾದ ಕೊಡವನ್ನು ನೋಡುವವನು ದೃಷ್ಟ, ಅವ ಹೇಗೆ ಕೊಡೋದಕ್ಕಿಂತ ಭಿನ್ನ ಇರುವನು. ಅಂತೆ ಅದರಂತೆ, ಅದರಂತೆ ಘಟದಂತೆ ತೋರುವ ತನುವಿದು ದೃಶ್ಯಮಾನವಾದ ಘಟದಂತೆ ಪೃಥುಬುದ್ನೋದರಾಕಾರ ಘಟ ಅಂತ ಹೆಂಗರಿತೀರಿ, ಹಾಗೆ ಇದನ್ನು ಕೂಡ ಪಂಚ ಮಹಾಭೂತಗಳಿಂದ ಕೂಡಿಕೊಂಡ ಈ ಶರೀರ ಅಂತ ತಿಳಿದು ಏನಪ್ಪ ಅಂದರೆ ತೋರುವ ತನು ಇದು ಹೇಗೆ ತಳ ಹೊಟ್ಟೆ ಬಾಯಿ ಅದು ಕಾಣ್ತದೆ. ಹಾಗೆ ಇದು ಜನ್ಮ ಮರಣ
ರೋಜ ಹೃದಯ ದುಃಖ ಈ ಪಂಚಭೂತಗಳಿಂದ ಕೂಡಿಕೊಂಡ ಇದು ತನುವಿದು ಇದು ತಾ ಹೆಂಗಾಗ್ತಾನೆ. ಅದಕ್ಕೆ ಘಟಕುಚೆ ಪರಿಭಾವಿಸಲಿಕ್ಕೆ ಏನಪ್ಪ ಅಂತಂದ್ರೆ ಬಹಳ ವಿಚಾರ ಮಾಡುತ್ತಿರಲಿಕ್ಕೆ ಪರಿಭಾವಿಸುತ್ತಿರಲಿಕ್ಕೆ ವಿಚಾರ ಕೃತು ಬಂದ ವಿಚಾರೇಣ ಇವನ್ನೇ ಬರ್ತದೆ. ಇದನ್ನು ಘಟವನ್ನು ದೃಶ್ಯಮಾನವಾದ ಘಟವನ್ನು ಅರಿಯುವ ದೃಷ್ಟ ಹೇಗೆ ಅವ ಘಟ ಆಗುವುದಿಲ್ಲವೋ ಭಿನ್ನನಾಗಿರುತ್ತಾನೆಯೋ ಅದರಂತೆ ಷಡ್ಭಾವ ವಿಕಾರದಿಂದ ಕೂಡಿಕೊಂಡಿರುವ ಈ ಶರೀರವನ್ನು ಎದುರಿಟ್ಟು ಅರಿಯತಕ್ಕಂಥ ಏನಪ್ಪ ಅಂತಂದ್ರೆ ಆತ್ಮ ಏನದನವ ಪರಿಭಾವಿಸಲಿಕ್ಕೆ ನೀನು ಅಲ್ತು ನೀನು ಅಲ್ತ. ಈ ಎಲ್ಲ ಅಂತಾರಲ್ಲಿ ಮೋಸ ಮೋಸ ಮೋಸದ ಬೀಳ್ತಾರಲ್ಲ ಏನಂತ ಏನು ತರ್ತಾವ ಮೋಸದ ಬೀಳು ಜನ ಭಾಳ ಇರ್ತದ ಏನೇ ಹೇಳಿ ಏನೇ ಕೊಡ್ತಾವ ಹಂಗೆ ಮೋಸ ಇದೆ ಮೋಸ ಇದೆ. ಯಾರು ಮಾಡ್ಯಾರೆ ಭ್ರಮ ಆಗಿದೆ. ಅದರಿಂದ ಏನಾಗ್ಯದಪ್ಪ ಅಂತ ಕೇಳಿದರೆ ಕಪಟ ವೈಶೆ ನೀನೆಂಬುದಿದು ಇದು ಯುಕ್ತಿ. ಕೊಡವನ್ನು ಕಾಣವನ್ನು ಕೊಡಗತ್ತೆ ಭಿನ್ನ ಹೇಗಿದೆ ಆಗದಂತೆ ಆತ್ಮ ದೇಹವನ್ನು ನೋಡುವವನು ಇದು ಭಿನ್ನ ಆಗಿರೋ ಯುಕ್ತಿ. ಇದು ಯುಕ್ತಿ ಏನು ಮಾಡುತ್ತೆ ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತೆ. ಭಾಳ ದೊಡ್ಡ ಬಂಡುಗಲ್ಲ ಸರ್ಸಾಡೋದಿತ್ತರಿ ಎತ್ತಬೇಕಂತ ದೂಡಕ್ಕೆ ದೂಡಕ್ಕಾಗಲಿಲ್ಲ ಏನು ಮಾಡೋದು ಮನೆಗೆ ಹೊಂಟು ಹೋಗ್ಬೇಕು ಮತ್ತೆ ದೊಡ್ಡ ಹೋಗ್ತಾನೆ ಮನೆಗೆ ಶಾಣೆ ಅಂತಾನೆ ತಡೆ ತಡೆ ಅಂತ ಒಂದು ಹಾರಿ ತರ್ತಾನೆ ಒಂದು ಗಿಡಕಲ್ಲಿ ಇಡ್ತಾನೆ ಒಳಗಿಟ್ಟು ಮಾಡ್ತಾನೆ ಹೊಯ್ದು ಯುಕ್ತಿ ಶಾಣೆ ನೋಡಿ ಹೆಂಗ ಇಲ್ಲ ಅಂದ್ರೆ ಆಗುವುದಿಲ್ಲ ಆಗುವುದಿಲ್ಲ ಅದು ಸೊಳ್ಳೆ ಅದ ಎಲ್ಲರಿಗೂ ಬರ್ತದೆ ತರಿಸೋದು ಯಾರಿಗೆ ಬರ್ತದೆ ಶಾಣೆ ಇದ್ದ ತಲೆ ಹಾಕ್ತಾನೆ ಬುದ್ಧಿ ಹಾಕ್ತಾನೆ ಹೆಂಗೆ ಸರಿಸ್ಬೇಕು ದೃಢಕ್ಕೆ ಬರೋಂಗಿಲ್ಲ ಎತ್ತಕ್ಕೆ ಬರೋಂಗಿಲ್ಲ ಅಂದರೆ ಒಂದು ಹಾರಿ ತಂದು ಇಂದೊಂದು ಕಲ್ಲಿಟ್ಟು ಅದಕ್ಕೆ ಮೆಟ್ಟದ ಇದಕ್ಕೆ ಯುಕ್ತಿ ಅಂತ. ಹಾಗೆ ಮನುಷ್ಯನಿಗೆ ಯಾವುದೇ ಕೆಲಸ ಇರಲಿ ಪರಮಾರ್ಥ ಇರಲಿ ಪ್ರಪಂಚ ಇರಲಿ ಯುಕ್ತಿ ಇದ್ದವನಿಗೆ ಅವನಿಗೇನಂತೇನೋ ಜ್ಞಾನ ಯುಕ್ತಿ ಇಲ್ಲಾಂದ್ರೆ ಕ್ವಾಣ ಅನ್ಕೋಣ ಮನುಷ್ಯ ಗೊತ್ತಾಗಿಲ್ಲ. ಅದಕ್ಕೆ ಜಾಣತನ ಬೇಕು ಮನುಷ್ಯನಿಗೆ ಇದು ಯುಕ್ತಿ ಅದು ಯುಕ್ತಿ ಏನಪ್ಪ ಜಾಣತನ ತೋರಿಸ್ತಾ ಒಂದು ಉದಾಹರಣೆ ಕೊಟ್ಟರು ನೋಡಪ್ಪ ಕೊಡ ಕಾಣವ ಕೊಡವನ್ನು ಬಿಟ್ಟು ಹೆಂಗೆ ಭಿನ್ನ ಅದನ್ನು ಈ ದೇಹವು ಅರಿಷಡ್ಭಾವ ವಿಕಾರಗಳಿಂದ ಷಡ್ವರ್ಗಗಳಿಂದ ಷಡ್ಭಾವ ವಿಕಾರಗಳಿಂದ ಅರಿಸಿಕೊಡ್ತಾ ಅಂದಮೇಲೆ ಈ ದೇಹ ಹೆಂಗಾಗ್ತಾನೆ ಆಗೋದಿಲ್ಲ ಇದು ಪರಿಭಾವಿಸಲಿಕ್ಕೆ ಏನ್ರಿ ಭಾಳ ವಿಚಾರ ಮಾಡುವವರಿಗೆ ಇದು ಗೊತ್ತಾಗ್ತದೆ. ಇದು ಗೊತ್ತಾಯ್ತು ಏನು ಮಾಡ್ತಾರೆ ನಿರ್ಧರಿಬೋದು ಭಾಳ ವಿಚಾರ ಮಾಡಿ ಬಿಡಬಾರ್ದು ರೀ ಬಿಟ್ಟರೆ ಏನು ಮಾಡ್ಬೇಕು ಅದನ್ನು ಭೋಗಿಸ್ಬೇಕಲ್ಲ ಏನ್ರಿ ಮುದುಕಾಗಿ ಸಾಯಿತಕ್ಕ ದುಡ್ದೇ ದುಡ್ದು ಏನಿರಲಿ ಸಾಯಿತಕ್ಕ ಮನೆ ಕಟ್ಟೋದಾಯ್ತು ಇರುದೇವ ಇರುದೇವ ಸಾಮಾನು ಕೂಡಿಸೋದೇ ಗೋಳೆ ಮಾಡಿ ಸುಖ ಸಾಮಾನು ಮನೆ ಕಟ್ಟಬೇಕು ಪಲ್ಯ ತರಬೇಕು ಆ ಥರ ತರೋದ್ರಾಗೆ ಹೋಯ್ತು ಏನು ಹೆಣ ಏನು ಉಪಯೋಗ ಏನು ಉಪಯೋಗ ಬರ್ತದೆ ಅದಕ್ಕೆ ಅದಕ್ಕೆ ಬರೀ ವಿಚಾರ ಮಾಡೋದಲ್ಲ ನಿರ್ಧರಿಸಬೇಕು ಇದು ಮುಖ್ಯ. ವಿಚಾರ ಮಾಡೋರು ಭಾಳ ಮಂದಿ ಇದ್ದಾರೆ ನಿರ್ಧಾರ ಸರಿ ಕಡಿಮೆ ಇದ್ದಾರೆ ಗಳಿಸೋರು ಭಾಳ ಮಂದಿ ಇದ್ದಾರೆ ಅದು ಸುಖ ಪಡೆಯೋರು ಭಾಳ ಕಡಿಮೆ ಇದ್ದಾರೆ ಕಲಿತವ್ರು ಭಾಳ ಮಂದಿ ಇದ್ದಾರೆ ನೌಕರಿ ಸಿಗೋರು ಕಡಿಮೆ ಇದ್ದಾರೆ ಕಲಿತೇನು ಉಪಯೋಗ ಉಂಟು. ನೀ ಕೇಳು ಉಪಯೋಗ ನಿರ್ಧಾರನೆ ಮಾಡಲಿಲ್ಲ ಅಂದರೆ ಅದನ್ನು ಕೇಳೋದು ಶ್ರವಣ ಮನನ ಮಾಡೋದು ಉಪಯೋಗ ಬರೋಂಗಿಲ್ಲ. ಅದಕ್ಕಂತಾರೆ ಅವರು ನೀನು ವಿಚಾರ ಮಾಡಿ ನಿರ್ಧರಿಸು ಏನು ಈ ಶರೀರ ನಾನು ಅಲ್ಲ ಈ ಶರೀರ ನಾನಲ್ಲ ಯಾಕೆ ಅರಿಸಿಕೊಳ್ಳುವುದರಿಂದ ಆಯಿತು ನಾನು
ಶರೀರ ನಾನು ಅಲ್ಲದಕ್ಕೆ ಮತ್ತು ಭಿನ್ನ ಭಿನ್ನ ಅನುಭವವನ್ನು ಏನಪ್ಪ ಅಂತ ಕೇಳಿದರೆ ಯುಕ್ತಿಯ ಅನುಭವ ಎಲ್ಲ ಹೇಳ್ಬೇಕಲ್ಲ, ಯುಕ್ತಿ ಹೇಳಿದ್ರಿ ಹೇಳ್ತಾರೆ ಏನು. ಈ ದೇಹವಿದು ವಿವಾದಾಸ್ಪದವು ತಾನಲ್ತು. ಈ ದೇಹ ಏನಪ್ಪ ಅಂತ ಕೇಳಿದರೆ ವಿವಾದ ಆಸ್ಪದ. ವಿವಾದ ಅಂದರೆ ಏನು? ಜಗತ್ತಂಗಲ ಹಂಗಿದು ಆ ಬ್ರಹ್ಮಾಂಡ ಇರಪಿಂಡ. ಸತ್ಯ ಅಲ್ಲಿ ಪ್ರಶ್ನೆ ಇಲ್ಲ. ಹೌದಲ್ಲ, ಇದು ನೆಲ. ಯಾರೇನನ್ನವ್ರು ಇದ್ದಾರೆ ಇಲ್ಲ ನಮ್ಮವ್ರು ಇದ್ದಾರೆ ವಾದದೇನು, ಇದು ಸೂರ್ಯ ವಾದದೇನು ಇಲ್ಲ ನೋಡು. ಇದು ಅನುಮಾನ ಮಾಡಿ ಎಲ್ಲಿ ನಿಶ್ಚಿತದ ಅಲ್ಲಿ ವಾದ ಇಲ್ಲ. ಅದ ಎಲ್ಲಿ ಅನಿಶ್ಚಿತ ಅದ ಸುಳ್ಳದ ಅದಲ್ಲಿ ವಾದ. ಹಗ್ಗದಾಗ ವಾದ ಇಲ್ಲ, ಇದು ಸ್ವಲ್ಪ ಹೌದು ಅಲ್ಲವೋ ಎಂದು ಬಳಿಕ ನಿಶ್ಚಯ ಪಂಗೆ ವಾದ ಎಲ್ಲಿದೆ? ಮಿಥ್ಯೆಯಲ್ಲಿ ವಾದ, ಸತ್ಯದಲ್ಲಿ ವಾದ. ಪ್ರಶ್ನೆ ಇವ ಮನುಷ್ಯ ಅನ್ನೋದ್ರೊಳಗೆ ಏನು ವಾದ ಇಲ್ಲ? ಸುಲನೋ ಕೆಟ್ಟರು ಕಣನೋ ದಣ್ಣು ವಾದ ಇರಬಹುದು, ವಸ್ತುವಿನಲ್ಲಿ ವಾದ ಇಲ್ಲ. ಯಾವಾಗ ಯಾವುದೇ ವಸ್ತುವಿನಲ್ಲಿ ವಾದ ಇತ್ತು ಅಂದರೆ ಸತ್ಯ ಅನ್ನಿಸ್ತದ, ಅದು ಸತ್ಯ ಸ್ಪಷ್ಟವಾಗಿ ಗೋಚರವಾಗತಕ್ಕಂಥ ಅಲ್ಲಿ ಸಂಶಯವಾದಗಳೇನು ಬರುವುದೇ ಇಲ್ಲ. ಅದಕ್ಕೆ ಮೈತ್ರ ಈ ಶರೀರ ನಾನು ಅನ್ನೋದು ಅಜ್ಞಾನಿ ಜ್ಞಾನಿಗಳಲ್ಲಿ ವಾದದ, ಮೂರ್ಖ ಪಂಡಿತರಲ್ಲಿ ವಾದದ. ಅವ ಸ್ವತಾನೇ ಒಬ್ಬನೇ ವಾದ ಮಾಡ್ತಾವ, ಅವನ ನಾ ಅಂತ ವಾದ ಮಾಡ್ತಾವ, ಅವನ ನಾನು ಅಂತ ವಾದ ಮಾಡ್ತಾನ ಅವನೇ. ಅದಕ್ಕೆ ಇದು ವಿವಾದಾಸ್ಪದ, ಅದು ಸತ್ಯ ಇಲ್ಲ. ದೇಹವಿದು ವಿವಾದಾಸ್ಪದ ತಾನಂತು ಭೇದ ಭೀತ್ಯಾದಿ ಜನಕವಾಗಿ. ಇನ್ನೊಂದು ಅನುಮಾನ ಯುಕ್ತಿ ಹೇಳಿದ್ರೆ ಈಗ ಅನುಮಾನ ಹೇಳ್ಬೇಕಲ್ಲ, ಈಗ ಅನುಮಾನ ಹೇಳ್ತಾರೆ. ಈ ದೇಹ ವಿವಾದದಿಂದ ಕೂಡಿಕೊಂಡಿದೆ, ಇದು ವಿವಾದದಿಂದ ಕೂಡಿ. ನಾನು ನಂದು ಅನ್ನೋದು ದುಃಖಕ್ಕೂ ಜನ್ಮ ಮರಣಕ್ಕೂ ಇದು ಕಾರಣವಾಗಿದೆ. ಇದು ದುಃಖ ವಿವಾದ ಹೇ, ಅದಕ್ಕೂ ಹೇತು ಹೇಳ್ತಾವೆ ಭೇದ ಇತ್ಯಾದಿ ಜನಕವಾಗಿ. ಈಗ ಇಲ್ಲಿ ಭೇದ ಭೀತಿ ಅದು ಏನು? ದ್ವಿತೀಯಾದ ವೈ ಭಯಂ ಭವತಿ ನೇಹ ನಾನಾಸ್ತಿ ಕಿಂಚನಂ ಮೃತ್ಯು ಸಂ ಮೃತ್ಯು ಗಚ್ಚತಿ ಇಹ ನಾನೇವ ಪಶ್ಯತಿ. ಇಹ ಅಂದರೆ ಒಂದು ಶುದ್ಧ ಬ್ರಹ್ಮದಲ್ಲಿ ನಾನಾ ಯಾವನು ಪಶ್ಯತಿ ನೋಡುತ್ತಾನೆಯೋ ಅವ ಮೃತ್ಯು ಸಂ ಮೃತ್ಯು ಗಚ್ಚತಿ, ಅವನು ಮರಣದಿಂದ ಕೊಲ್ಲಲ್ಪಡುತ್ತಾನೆ, ಅವ ಸಾಯುತ್ತಾನೆ, ಮೃತ್ಯುವನ್ನು ಹೊಂದುತ್ತಾನೆ. ಅದಕ್ಕೆ ಏನಪ್ಪ ಅಂದರೆ ಇದು ಹೇತು ಅದ, ಯಾವುದು? ಭೇದ ಭೀತಿ. ಇದು ಭೇದದ ಮತ್ತು ಭೀತಿನೂ ಅದ. ನಾನು ಆರೋಗ್ಯ ಇರ್ತೀನೋ ಇಲ್ಲೋ, ನಾನು ಇರ್ತೀನೋ ಇಲ್ಲೋ, ಸಾಯ್ತೀನೋ, ಭೀತಿನೂ ಅದ. ಮನುಷ್ಯ ನಿರಂತರ ಭೀತಿ ಅದ, ನಿರಂತರ ಭೀತಿ ಅದ. ಅದಕ್ಕೆ ಹೇಳ್ತಾರೆ ಅವರು ಇದು ವಿವಾದಾಸ್ಪದ ತಾನಲ್ತು. ಈ ವಿವಾದಗಳಿಗೆ ಕಾರಣವಾದ ಶರೀರ ನಾನಲ್ಲ, ಯಾಕೆ ಇದು ಭೇದ ಭೀತ್ಯಾದಿ ಜನಕವಾಗಿ. ಇದು ಭೇದ ಹುಟ್ಟಿಸ್ತದೆ, ಇದು ಭೀತಿ ಹುಟ್ಟಿಸ್ತದೆ. ಇದು ನೀನು ನಾನು ಅನ್ನೋದಕ್ಕಾದ ಏಕಿದ್ದಲ್ಲಿ ಭಯ ಇಲ್ಲ. ಹೌದಲ್ಲ, ಒಬ್ಬನೇ ದೊಡ್ಡ ನೂರು ಎಕರೆ ಆಸ್ತಿ
ಆಸ್ತಿಗೆ ಒಂದು ಎಕರೆ ಮನೆಗೆ ಒಬ್ಬನೇ ಇದ್ದ. ರಾಜನಿಗೆ ಒಬ್ಬನೇ ಮಗ ಇದ್ದಂದ್ರೆ ಯುವರಾಜ ಆಗುವುದು ಭೀತಿ ಇರ್ತದೆ, ಭಯ ಅದೆ ಇಲ್ಲ. ಇನ್ನೊಬ್ಬ ಅವರ ತಮ್ಮ ಇದ್ದ ಅಂದ್ರೆ ಮಂದಿ ಅಂತಾರೆ ಅವನೇ ಮಾಡ್ಬೇಕು, ಇವನೇ ಮಾಡ್ಬೇಕು, ಇವ ಶಾಣೆ ಅದನ್ನ ಅವ ಶಾಣೆ ಅದನ್ನ ನಮಗೆ ಸಿಗ್ತದಿಲ್ಲೋ ಅಂದ್ರೆ ಭೀತಿ. ಯಾಕೆ? ಭೇದದಿಂದ, ಭೇದದಿಂದ ಭೀತಿ ಚಾಲು ಆಗ್ತದೆ. ಈ ಶರೀರ ಎಷ್ಟು ಭೇದ ಅದ, ಅವನಿಗೆ ಇವನೇ ಭಯ, ಇವನಿಂದ ಅವನೇ ಭಯ, ಅಂಕಿತ ಇವ ಚಲೋ, ಇಂಕಿತ ಅವ ಚಲೋ. ಇದು ಭೇದ ಎಲ್ಲಿದ ಅಲ್ಲಿ ಭಯ ಇರ್ತದೆ. ಇತಿಹಾಸ ವೈ ಭಯಂ ಭವತಿ. ಇದು ಈ ಶರೀರ ಭೇದಕ್ಕೂ ಕಾರಣದ, ಭಯಕ್ಕೂ ಕಾರಣ. ಶರೀರದಲ್ಲಿಯೇ ಭೇದ ಅದ, ಶರೀರದಲ್ಲಿಯೇ ಭೇದ. ಎಡಗೈ ಎಡಗಾಲ ಬಲಗಾಲ, ಎಡಗೈ ಎಡಗಾಲ ಬಲಗಾಲ, ಭೇದದ ಇಲ್ಲೇ ಭೇದ. ಈ ಕಣ್ಣ ಆ ಕಣ್ಣ, ಇದು ಭೇದದಿಂದ ಕೂಡಿಕೊಂಡಿರುವುದರಿಂದ ಭಯಾತ್ಮಕವಾಗಿದೆ, ಭಯಕ್ಕೆ ಇದು ಕಾರಣವಾಗಿದೆ. ಇದೇನು ಭೇದ ಭಿತ್ಯಾದಿ ಜನಕಮಾಗಿ ಕಾದಲೆ ಅಂದರೆ ಪ್ರೀತಿಗೆ ಪಾತ್ರರಾದವರೇ, ಇದು ಕೇಳ ಪರದೇಹದೆ ಅಂತೆಂಬುದು ವೇದಾನುಮತ ಇಂತಿದು ಅನುಮಾನ. ಈ ಅನುಮಾನ ಭೀತಿಗೆ ಕಾರಣವಾಗಿದೆ. ಪರದೇಹದಂತೆ ಆ ದೇಹವು ಅವರಿಂದ ನನಗೆ ಭಯ, ಇನ್ನವರು ತಮ್ಮನಂದ್ರೆ ಭಯ, ಅಣ್ಣದನಂದ್ರೆ ಭಯ, ಅವನಲ್ಲಿ ಭಯ ಮನುಷ್ಯನಿಗೆ. ಯಾಕ ಇನ್ನೊಬ್ಬರಿಂದ ಭಯ ಇರುತ್ತದೆಯೋ ಅದರಂತೆ ಈ ಶರೀರದಲ್ಲಿ ಕೂಡ ಅನಂತ ಭಯದಲ್ಲಿ ಭಯ ಕಾರಣ. ಆತ್ಮನಿಂದ ಭಿನ್ನ ಆಯಿತು ಅಂತಂದರೆ ಇಲ್ಲಿ ಭೇದದ ನಾನತ್ವದಲ್ಲಿ ಭಯ ಅದ, ನಾನತ್ವದಲ್ಲಿ ಭೀತಿ ಅದ, ಭೇದದಲ್ಲಿ ಭೀತಿ ಅದ. ಅದಕ್ಕೆ ಈ ಶರೀರ ಏನಪ್ಪ ಅಂದರೆ ಭೇದದಿಂದ ಕೂಡಿಕೊಂಡದ, ಅನಂತ ಶರೀರ ಅದ. ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ ಭಯಕ್ಕೆ ಕಾರಣ ಯಾವುದೇ ಈ ಶರೀರ, ಇದು ಅನುಮಾನ. ಮತ್ತು ಈ ಶರೀರ ನಾನು ಯಾಕೆ ಅಲ್ಲ ಅನ್ನೋದು ಆತ್ಮ ಶರೀರ ಯಾಕೆ ಅಲ್ಲ ಅನ್ನೋದು ಹೇಳ್ತಾರೆ. ವಿಚಾರ ಮಾಡು, ಮನುಷ್ಯ ಯಾವಾಗಲೂ ಕೂಡ ಯಾವುದನ್ನು ಕೂಡ ಗ್ರಹಣ ಮಾಡ್ತಾನೆ ಅಂದರೆ ಒಳ್ಳೆಯದು ಶುದ್ಧನೇ ಗ್ರಹಣ ಮಾಡಿ. ನಿಮ್ಮ ಮುಂದೆ ಒಂದು ಕೊಳತು ಮಾವಿನ ಹಣ್ಣ, ಒಂದು ಚಲೋ ಮಾವಿನ ಹಣ್ಣು ಇಟ್ಟರೆ ಯಾವತ್ತು ಹೋಗ್ತಾನೆ ಮನುಷ್ಯ? ನೀವು ಅದ ಮಂಗ್ಯಾನು ತೊಳಂಗಿಲ್ಲ ಮನುಷ್ಯ ಅಲ್ಲ. ಹೌದೇ ಅಕಸ್ಮಾತ್ ಮನುಷ್ಯ ಏನು ತಿನ್ನಬಹುದು, ಮಂಗ್ಯ ತಿನ್ನಂಗೆ ಹಳಸುದ್ದು ಹಾಕಿ ನೋಡ್ರಿ ಅದು ನೀ ಮುಚ್ಚಿಡ ಹೋಗಿದ್ದ. ನೀವು ಹಸುವಾಗಿದ್ದು ತಿನ್ಬೇಕಂತ ತಿಂತಾ ನೀವು, ಆದ್ರೆ ಮಂಗ್ಯ ತಿನ್ನಂಗೆ ಅಲ್ಲ, ಯಾರೂ ಕೂಡ ಇಲ್ಲ ಅದಕ್ಕೆ. ಪರಂತು ಈ ಶರೀರಕ್ಕೆ ನಾನು ಅಂತೀ, ಇದರ ಸ್ವರೂಪ ನಿನಗೆ ಗೊತ್ತದೇನು? ಇದನ್ನು ನೀನು ಅರ್ತಿಲ್ಲ, ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ಅಂತ ನೀ ನಾ ಅಂತಿ. ಇದು ಇದರ ಸ್ವರೂಪ ಗೊತ್ತಾಯಿತು ಅಂತಂದರೆ ನೀ ಮರೆತಾದರೂ ಕೂಡ ಇದಕ್ಕೆ ನಾ ಅನ್ನಕ್ಕೆ ಸಾಧ್ಯ ಇಲ್ಲ. ಯದಂತರಸ್ಯ ತದೇವ ಬಹಿರ್ಷ, ಒಳಗಿದ್ದುದು ಹೊರಗಾಯಿತು ಅಂದರೆ ದಡ್ಡಂಗೃತ್ವ ವಾರ ಎಲ್ಲಿ ಬಡಗಿತ್ತು ಅಂತ ಹೇಳಬೇಕಕ್ಕ. ಯಾಕಾಗಿ ಬರ್ತಾವ ನಾಯಿ ಮಾಡ್ತದೆ, ಈ ಒಳಗಿದ್ದು ಹೊರಗಾಗ ಮಾಂಸ ಮಜ್ಜ ಹೊರಗಾಯಿತು, ಎಲ್ಲಿ ಒಳಗಾಯ್ತು ಅಂದರೆ ಕಾಯಿ ಸುಮ್ಮಿಟ್ಟು ನಂಗೆ ಸುಮ್ಮಿಟ್ಟು ತಾನೆ ನೀ ಬಡಿಯುತ್ತೋ ಅಂತ ಹಂಗೆ ಇರಬೇಕು ಅನ್ನೋದು. ಇದು ಅನೈದ್ಯದ ಅಡಿಕೆ, ಎಲುವಿನ ತಡಿಕೆ, ನರದ ಜಾಳಿಗೆ, ಮೂತ್ರದ ಶೋನೆ ಅಂತ ಹೇಳ್ಯಾರ ಶಾಸ್ತ್ರ. ಅದಕ್ಕೆ ಇಲ್ಲ ಬುದ್ಧಿಯಲ್ಲಿ ಅಂತ ನೋಡಿ, ಇದು ಏನದ ಮಲ, ಮಲ ಅಂದರೆ ಮೂತ್ರ, ಇವೆರಡು ಇವಕ್ಕ ಏನಂತಾರೆ ಮಲಕ್ಕೆ ಮಲ ಅರ್ಸ. ಬಯದೇಶದಿಂದ ಬರತಕ್ಕಂಥದ್ದು, ಗುದೆಯಿಂದ ಬರತಕ್ಕಂಥದ್ದು ಮಲ. ಉಪಸ್ಥ ಏನಿದೆ, ಉಪಸ್ಥ
ಪಾಯು ಎರಡು ಇಂದ್ರಿಯನ್ನು ಬರ್ತಕ್ಕಂಥದ್ದು ಮಲಮೂತ್ರ ಅದಾವೆ. ಆದರೆ ದೇಹದಲ್ಲಿ ಉಂಟಾಗಿರ್ತಕ್ಕಂಥ ಕಲ್ಮಶಗಳನ್ನು ಹೊರಗೆ ಬರೋದಕ್ಕೆ ಮಲ ಅಂತೇವೆ, ಮೂತ್ರ ಅಂತೇವೆ ಎರಡು. ಈ ಶರೀರ ಅಂದ್ರೇನು? ಮಲ. ಅದು ಇಲ್ಲದಿದ್ದರೆ ಶರೀರನೇ ಬದುಕಂಗಿಲ್ಲರಿ, ಅದು ಇರಬೇಕು ಒಳಗೆ. ಹ್ಞೂ, ಮೂತ್ರನೇ ಇರಬೇಕು, ಅವು ಇಲ್ಲದ್ರೆ ನಡೆಯಂಗಿಲ್ಲ. ಅವು ಬರಬೇಕು, ಹೋಗಬೇಕು, ಅವು ನಡಿಬೇಕು ಹಂಗೆ. ಅದರದೇ ಈ ಶರೀರ ಹೆಂಗೆ ಎಳೆದು ಅರಿವಿರ್ತದೆ ಹಾಗೆ ಇವೆಲ್ಲದೂ ಕೂಡ ಶರೀರ. ಇದರೊಳಗೆ ಏನದ? ಮಲ, ಮೂತ್ರ, ರೇತ, ರಕ್ತ, ಪೂಯ, ಕಿಮ, ನರ, ನಾಡಿಗಳು, ಮಜ್ಜ, ಆ ನರಕ್ಕೆ ಮತ್ತು ಏನಪ್ಪ ಒಳಗಿಂದಕ್ಕೆ ಎಲುವಿಗೆ ಚರ್ಮಕ್ಕೆ ಜೋಡಿಸೋದೇನಪ್ಪ ಮಜ್ಜ. ಎಲುವು ಮೇಲೆ ಕಟ್ಟು ಕಡಿದು ಚೆಂದ ಕಾಣೋದು ಚರ್ಮ. ಒಳಗಿಂದ ಹೊಂಟರವರು ಇದು ಕೊನೆಗೆ ಮೇಲೆ ಚರ್ಮ. ಚರ್ಮಮಯವಾದ ಮಯ ಅಂದರೆ ಏನು? ಸ್ವರೂಪ. ಇದು ಶರೀರ ಅಂದ್ರೇ ಮಲ, ಶರೀರ ಅಂದ್ರೇ ಮೂತ್ರ, ಶರೀರ ಅಂದ್ರೇ ಕಿವಣ, ಶರೀರ ಅಂದ್ರೇ ರೇತೋ ರಕ್ತ, ಮಜ್ಜ, ನರ, ನಾಡಿ. ಅದರ ಸ್ವರೂಪನೇ ಅದೇ ಅದು. ಹೇಗೆ ಕೆಂಪು ಎಳೆ ಸ್ವರೂಪ ಕೆಂಪು ಸೀರೆ ಅದ, ಬಿಳಿ ಎಳೆ ಅಂಕೂಲ ಬಿಳಿ ಅರಿವದ, ಅದರಂತೆ ಇವುಗಳ ಮಯ ಅದ. ಎಳೆ ಬಿಟ್ಟು ಹೆಂಗೆ ಅರಿವಿರಂಗಿಲ್ಲ, ಇವು ಬಿಟ್ಟು ಶರೀರ ಇರಂಗಿಲ್ಲ. ಅದಕ್ಕೆ ಮಯ ಅದ. ಎಂಥದ್ರದ್ದು ಮನಸ್ಸಿದ್ದು ಮನ, ಮೂತ್ರ, ರಕ್ತ, ಮಜ್ಜ, ನಾಡಿ, ಇವುಗಳ ಮಯ ಆದ ಸ್ವರೂಪದ ಶರೀರದು. ಇದೇನಪ್ಪ ಅಂತ ಕೇಳಿದರೆ ಚರ್ಮಮಯವಾದ ಈತನು ಎತ್ತ ಸಲಶುದ್ಧ ಬೋಧಾತ್ಮ ಪದವಾದ ತಾನು ಎತ್ತ. ಯಾಕಡೆ ಸಂಬಂಧ ಅದು? ಪೂರ್ವ ಪಶ್ಚಿಮ ಯಾಕಡೆ ಸಂಬಂಧ? ದಕ್ಷಿಣೋತ್ತರ ಯಾಕಡೆ ಸಂಬಂಧ? ಅಗ್ನಿ ನೀರಿಗೆ ಯಾಕಡೆ ಸಂಬಂಧ? ಎಲ್ಲಿ ಅಪವಿತ್ರವಾದ ಈ ಶರೀರ, ಎಲ್ಲಿ ಪರಮ ಪವಿತ್ರವಾಗಿರತಕ್ಕಂಥದ್ದು ಆತ್ಮ? ಎತ್ತರ ನಿಂದೆತ್ತ ಕೇಳ್ತಾರಪ್ಪ ಅಂದರೆ ಅಂಥದ್ದು ಸಲಶುದ್ಧ ಬೋಧಾತ್ಮ ಪದವಾದ ತಾನು ಎತ್ತ. ಎತ್ತಲು ಎಲೆ ನೀರೇ ನೋಡಿದು ಎಂತು ಇದು ಅನುಭವ. ಇದು ಅನುಭವ ಹೇಳೋದು ಯುಕ್ತಿ ಅನುಮಾನ ಶ್ರುತಿ ಮೊದಲೇ ಹೇಳ್ಯಾರೆ. ಯುಕ್ತಿ ಅನುಮಾನ ಇದು ಅನುಭವ, ಇದು ಸ್ಪಷ್ಟ ಅನುಭವ ಅದ. ನಿಮ್ಗೆ ಗೊತ್ತದ ಶರೀರ ಏನದ? ನಿಮ್ಗೆ ಗೊತ್ತಿಲ್ಲ. ಹೆಚ್ಚು ಉಂಟು ರಕ್ತ ಬರ್ತವೆ, ಮ್ಯಾಲೆ ಚರ್ಮದ. ನಿನ್ನ ಕಾಲು ಮೈತ ಗೊತ್ತದ, ಮೊಳಕಾಲು ಹಿಡಿದವ ಎಲುವ ಕಂಕಿಣದ ಎಲುವ ಗೊತ್ತು. ನಿನಗೆ ಗೊತ್ತದೆ, ಇದು ಅನುಭವ ಇಲ್ಲ ಅಂತ ಅಲ್ಲಿ. ನನ್ನ ಕಾಲ ನಾನು ಎಲುವ ಬರೋಬರಿ ಮೆತ್ತಗೈಯವರಿ ನನ್ನ ನನ್ನ ಚರ್ಮ ಸರಿ. ನಿನ್ನ ಅನುಭವ ಅದೇ ಇದು. ಇಂತಹ ರಕ್ತ, ಮಜ್ಜ, ಮಾಂಸ, ನಾಡಿ, ಮಲಮೂತ್ರಗಳಿಂದ ಕೂಡಿಕೊಂಡಿದ್ದು ಶರೀರ ಎಕಡೆ? ಚಿನ್ಮಯ ಸ್ವರೂಪನಾದ ಪರಿಶುದ್ಧನಾದ ಆತ್ಮ ಎಕಡೆ? ಇದನ್ನೇನು ಅನುಭವ ಅದು. ನಿದ್ದೆಗೆ ಇವು ಏನೂ ಇಲ್ಲ, ನೀಲ್ಲ ಶರೀರ ಆಗಿದ್ದಿ, ರಕ್ತ ಆಗಿದ್ದಿ, ಮಾಂಸ ಆಗಿದ್ದೀನಿ, ಏನು ಪವಿತ್ರ ಪವಿತ್ರ ಇದ್ದಿ. ಇದು ನಿನ್ನ ಅನುಭವದ. ಅದಕ್ಕೆ ಅಂತಾರೆ ಈ ಪರಿಶುದ್ಧನಾದ ಆತ್ಮಯ ಕಡಿ ಈ ಅಪವಿತ್ರವಾದ ಶರೀರಕ್ಕೆ ಪೂರ್ವ ಪಶ್ಚಿಮಿತ. ಎಲ್ಲಿ ಹಿಮಾಲಯ, ಎಲ್ಲಿ ಕನ್ಯಾಕುಮಾರಿ, ಎಲ್ಲಿ ಕೇದಾರನಾಥ? ಯಾಕಂದ್ರೆ ಯಾಕಂದ್ರೆ ಸಂಬಂಧ ಸೂತ್ರ. ಅಲ್ಲಿ ಕೇದಾರನಾಥ, ಇಲ್ಲಿ ಇರುವ ಕನ್ಯಾಕುಮಾರಿ, ಸಂಬಂಧ ಇಲ್ಲ. ಎಲ್ಲಿ ದಕ್ಷಿಣ, ಎಲ್ಲಿ ಉತ್ತರ? ಹಾಗೆ ಆತ್ಮಯ ಕಡಿ ಈ ದೇಹಯ ಕಡಿ ಎಷ್ಟು ತಪ್ಪು ತಿಳ್ಕೊಂಡಿದೆ ಪಣಿ. ಅದಕ್ಕೆ ಈ ಮಲಮೂತ್ರಮಯವಾದ ಶರೀರ ನೀನು ಅಲ್ಲ, ಇದಕ್ಕೆ ವಿಲಕ್ಷಣವಾಗಿ ಇರುವ ಆತ್ಮನೇ. ಇನ್ನೊಂದು ಹೇಳ್ತಾರೆ, ತನು ತನುವಿನಂತಿರೆ ದೃಶ್ಯವೆನಪುದು ವೆನಪುವುದರಿಂದ ಇಂದ್ರಿಯ ನಿಕಾಯವು ಆ ಪ್ರಾಣವು ಅಹಮಾದಿ ಇನಿತನು ನೀನಲ್ಲವೆಂದು ಭಾವಿಪಿದು ಮಾನಿನರನ್ನೇ ಸತ್ಯಾನುಭವದಿಂದ. ಸತ್ಯಾನುಭವದಿಂದ
ಅಂದರೆ ಶ್ರುತಿ, ಯುಕ್ತಿ, ಅನುಮಾನ, ಅನುಭವದಿಂದ ಏನು ಸಿದ್ಧ ಆಗ್ತದೆ ಅದು ಸತ್ಯ ಅನುಭವ. ಬರೀ ಒಂದರಿಂದ ಅಲ್ಲ, ಸತ್ಯದ ಶ್ರುತಿ ಇರಬೇಕು, ಅದರ ಜೊತೆಗೆ ಏನಪ್ಪ ಅನುಮಾನ ಇರಬೇಕು, ಯುಕ್ತಿ ಇರಬೇಕು, ಅನುಭವ. ಇವು ನಾಲ್ಕು, ಶ್ರುತಿ, ಯುಕ್ತಿ, ಅನುಭವ ಮತ್ತು ಅನುಮಾನ. ಶ್ರುತಿ, ಯುಕ್ತಿ, ಅನುಮಾನ, ಅನುಭವ, ಆಮೇಲೆ ನಾಲ್ಕು. ಶ್ರುತಿ, ಯುಕ್ತಿ, ಅನುಮಾನ, ಅನುಭವ. ಇವು ನಾಲ್ಕು ಎಲ್ಲಿ ಒಂದೇ ಅಂತಾರೆ ಅಂದರೆ ಅದು ಸಿದ್ಧ. ಅದು ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಎಲ್ಲ ಕೇಳ್ತಾರೆ, ಹೌದಲ್ಲ? ನಕ್ಷತ್ರ ಸರಿ ಇರಬೇಕು, ತಿಥಿ ಸರಿ ಇರಬೇಕು, ಯೋಗ ಸರಿ ಇರಬೇಕು, ಕರ್ಣ ಸರಿ ಇರಬೇಕು, ಎಲ್ಲ ಅಂದರೆ ಅದು ಒಳ್ಳೆ ಮುಹೂರ್ತ, ಒಳ್ಳೆ ಮುಹೂರ್ತ, ಅವನಾಗೂ ಕೂಡಿರಬೇಕು. ಅದರಂತೆ ಇದು ಯಾವುದು, ಇದು ಅದ ಎಲ್ಲಿ ಶ್ರುತಿ ಅದ, ಯುಕ್ತಿ ಅದ, ಅನುಮಾನ ಅದ, ಅದ್ರ ಜೊತೆ ಅನುಭವ ಅದ, ಇವು ಎಲ್ಲಿ ನಾಲ್ಕು ಕೂಡ್ತಾವ ಅದನ್ನು ಸಿದ್ಧವಾದದ್ದು ಯಾರೂ ಅಪಲಾಪ ಮಾಡಲಿಕ್ಕೆ ಬರುವುದಿಲ್ಲ, ಬರುವುದಿಲ್ಲ, ನಿರಾಕರಣೆ ಮಾಡಲಿಕ್ಕೆ ಬರೋಂಗಿಲ್ಲ, ಮುಗೀತು, ಅದಕ್ಕೆ ಫೈನಲ್ ಅಂತ ಅದು ಹೇಳ್ತಾರೆ ಅವರು. ಈಗ ಇವೆಲ್ಲವೂ ಕೂಡ ಅದ ನೋಡು. ತನುವಿನಂತಿರ ದೃಶ್ಯವೆನಿಪುವುದರಿಂದ ತನುವಿನಂತೆ ಶರೀರ ಹೆಂಗ ದೃಶ್ಯ ಅದ, ಇದನ್ನ ಅಲ್ಲ, ಅದರಂತೆ ಇಂದ್ರಿಯ ನಿಕಾಯವು, ನಿಕಾಯ ಅಂದರೆ ಸಮೂಹ, ಯಾವುದು ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ, ಇವು ಹತ್ತದವರು ಸಮೂಹ. ಅದಕ್ಕೆ ಶರೀರನ ಹೇಗೆ ಅಲ್ಲೂ ಅದರಂತೆ ಈ ಇಂದ್ರಿಯ ನಿಕಾಯವು ನಿನ್ನಿಂದ ಅರಿಸಿಕೊಳ್ಳುವುದರಿಂದ ಅನುಮಾನ ಮಾಡಬಹುದು. ದೃಷ್ಟ ದೃಶ್ಯಕ್ಕಂತರು ಬೇರೆ ಇರ್ತಾನೆ, ಈ ಕಣ್ಣನ್ನ ಅರಿತೇನೆ, ಅಂದೆ ಮಾಂದೆ ಪಟತ್ವಾದಿಗಳಿಲ್ಲ, ಇದನ್ನು ಅರಿತೇನೆ, ಅರಿತೇನೆ ನಾನು ಕರ್ಮೇಂದ ಜ್ಞಾನದ ಅರಿತೇನೆ. ಅದಕ್ಕೆ ಈ ನಿಕಾಯವು ಮತ್ತು ಆ ಪ್ರಾಣ ಪಂಚ ಪ್ರಾಣಾದಿಗಳು ಅಹಮಾದಿ ಪಂಚ ಅಂತಃಕರಣ, ಈ ಪ್ರಾಣನೂ ಕೂಡ ಅರಿತೇವೆ ನಾವು. ನಾನು ಶ್ವಾಸಿಗೆ ಬರೋರು ನಡೆದಾದ ಬರೋರಿಲ್ಲ, ಹಿಂಗಪಾನವಾಗಿ ಹೇಳಿದ ಧ್ಯಾನವಾಗಿ ಹೇಳಿದ ಹೊಟ್ಟೆ ಆಗಿದ್ರೆ ಹೇಳ್ತದ ಜಲ ಅರಿತೇವೆ. ಈಗ ಈ ಪಂಚಪ್ರಾಣಗಳನ್ನು ಮತ್ತು ಅಹಮಾದಿ ಪಂಚ ಅಂತರೇಂದ್ರಿಯಗಳನ್ನು ಇವು ನಾನು ಏನಪ್ಪ ಅಂದ್ರೆ ಇನಿತನು ಅರಿಯುವುದರಿಂದ ಇನಿತನು ನೀನಲ್ಲವೆಂದು ಸತ್ಯಾನುಭವದಿಂದ ಭಾವಿಪು. ಇದು ಅನುಭವ, ನಿನಗೆ ಅನುಭವ ಅಲ್ಲ ಇದು, ನೀ ಸ್ವತಃ ಅಂತಿ ಇವು ನಿನಗೆ ಅರಿಸಿಕೊಳ್ತಾವ, ನಿನ್ನ ಅನುಭವದ ಯಾರಿಗೆ ಹೇಳುತ್ತಿಲ್ಲ. ನನ್ನ ಅಭಿಮಾನವೇ ನನಗೆ ಕೆಡಿಸ್ರಿ, ನನಗೆ ಟೈಮ್ ಸರಿ ಸ್ಮರಣೆ ಆಗಲಿಲ್ಲರಿ, ನನ್ನ ಬುದ್ಧಿನ ಹಾಳೆ ಅಂತಿ ನೀನು ಗುರುತಕ್ಕಂಥದ್ದು ಅನಿಸ್ತೀನಿ. ಈ ಸಮಸ್ತ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಆಮೇಲೆ ಏನಪ್ಪ ಅಂತ ಕೇಳಿದರೆ ಪಂಚ ಪ್ರಾಣಗಳು, ಅದರ ಜೊತೆಗೆ ಅಂತಃಕರಣ, ಇವೆಲ್ಲವೂ ಕೂಡ ನೀನು ಅನುಭವಿಸ್ತಿದ್ದೆ, ನಿನ್ನ ಅನುಭವದ ಅರಿಸಿಕೊಳ್ತಾವಿದೆಯಲ್ಲ. ಆದ್ದರಿಂದ ಅವರು ನೀನಲ್ಲವೆಂದು ಭಾವಿಸಿದ್ದು ಮಾನಿನಿ ರಣಿ, ಮಾನವನ್ನು ಅಪೇಕ್ಷೆ ಮಾಡುವವರಲ್ಲಿ ಶ್ರೇಷ್ಠರಾದವರು, ಸದಭಿಮಾನ ಉಳ್ಳಂಥವಳು, ಅಥವಾ ಬ್ರಹ್ಮಾಹಂ ಅನ್ನತಕ್ಕಂಥ ಮಾನವನ್ನು ಧರಿಸಿದವಳು. ನೀನೇನಪ್ಪ ಅಂದರೆ ಹೀಗೆ ಸತ್ಯ ಅನುಭವದಿಂದ ತಿಳಿ, ಸತ್ಯದ ಅನುಭವ ಆಯಿತು ಅಂದರೆ ನೀ ಆತ್ಮ ಈ ದೇಹಕ್ಕಿಂತಲೂ ದೃಷ್ಟನಾಗಿ ಭಿನ್ನನಾಗಿದ್ದಾನಂತ ನೀನು ತಿಳಿ ಎಂದವರು. ವನಿತೆ ಮನೋ ಮತಿ ಅಹಮು ಚಿತ್ತಾದಿ ಸಾಧನತೆ ಇಂದವೇ ದೃಶ್ಯಬಹುದಾಗಿ ಅನುದಿನವು ತನಗನ್ಯವಲ್ಲದೆ ತಾನೆಂದ ಎನ್ನಲಿಲ್ಲವು ಅರಿ ದೀಪಾದಿಗಳಂತೆ. ಈಗ ನಾವೊಂದು ಯಾವುದೇ ವಸ್ತುವಿನ ಅಂಧಕಾರದಲ್ಲಿ
ಅರಿವಕ್ಕಾಗಿತ್ತು, ವಸ್ತುವನ್ನು ಕಾಣಕ್ಕಾಗಿತ್ತು ಅಂದರೆ ದೀಪ ಸಹಾಯ ಪ್ರಕಾಶ ಮಾಡ. ದೀಪವಿಲ್ಲದೆ ಅಂಧಕಾರದಲ್ಲಿ ಪದಾರ್ಥ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಆದರೆ ಅರಿಯತಿನ ದೀಪ ಅರಿಯಂಗಿಲ್ಲ. ಅರೆ ನಾವು ದೀಪ ಇಲ್ಲ ನನಗೆ ಅರಿಯಕ್ಕೆ ಬರಂಗಿಲ್ಲ, ಖರೆ ದೀಪ ಅರಿಯಂಗಿಲ್ಲ. ನಾ ಅರಿತೇನೆ ಪರತ ನನ್ನ ಅರಿಯುವಿಕೆಗೆ ದೀಪಗಳು ಸಾಧನಾಗಿರುವ. ಅದರಂತೆ ರೂಪ ಕಣ್ಣು ನೋಡಂಗಿಲ್ಲ, ರೂಪವನ್ನು ನೋಡುವ ನನಗೆ ಕಣ್ಣು ಸಹಾಯ. ಶಬ್ದವನ್ನು ಕಿವಿ ಕೇಳಂಗಿಲ್ಲ, ಕಿವಿ ಶಬ್ದ ಕೇಳುವುದಕ್ಕೆ ನನಗೆ ಸಹಾಯ. ನಾನು ಇಲ್ಲಿಂದ ಊರಿ ಹೋಗಬೇಕಾಗ್ಯದ, ಗಾಡಿ ತೊಗೊಂಡು ಊರಿ ನಡೆದೇನೆ, ಗಾಡಿ ನನಗೆ ಹೋಗಲಿಕ್ಕೆ ಸಹಾಯ. ನಾ ಇಲ್ಲಾಂದ್ರೆ ಗಾಡಿ ಹೋಗ್ತದೆ, ನಡೀತಾನೆ ಹೋಗಿಲ್ಲ, ನನಗೆ ಸಹಾಯ ಆಗಿದೆ ಗಾಡಿ. ಅದರಂತೆ ಬಹುಶಃ ಈ ಜ್ಞಾನೇಂದ್ರಿಯಾದಿಗಳು ಜ್ಞಾನೇಂದ್ರಿಯಾದವರಿಗೆ ಹೋರಿತಲ್ಲೇ ನನಗೆ ಸಾಧನ ಆಗಿದೆ. ಅಂತಃಕರಣಾದಿಗಳು ಸುಖ ದುಃಖ ಅನುಭವ ಮಾಡಲಿಕ್ಕೆ ನನಗೆ ಸಾಧನ ಇದೆ, ತತ್ವಜ್ಞಾನಕ್ಕೆ ಸಾಧನ ಇದೆ. ಹೊರತು ಇವು ಅರಿಯಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಹೆಂಗೆ ಕತ್ತಲೆಯಲ್ಲಿ ಇಟ್ಟ ಪದಾರ್ಥವು ಅರಿಯಲಿಕ್ಕೆ ದೀಪವು ಸಾಧನವಾಗಿರುವುದು, ತದ್ವತ್ ನನ್ನ ದೃಷ್ಟಾತನಕ್ಕೆ ನನ್ನ ಅರಿಯಲಿಕ್ಕೆ ಇವು ಸಾಧನಗಳು ಇರುತ್ತವೆಯೇ ಹೊರತು ಇವು ಅರಿಯಲಿಕ್ಕೆ ಬರುವುದಿಲ್ಲ. ಅದನ್ನು ಹೇಳ್ತಾರೆ, ಮನಸ್ಸು ವನಿತೆ ಹೇ ಸ್ತ್ರೀಯಳೆ ನಮ್ರಳೆ. ಮನೋ ಮನಸ್ಸು, ಮತಿ ನೆನಪ ಬುದ್ಧಿ, ಅಹಂ ಅಹಂಕಾರ ಚಿತ್ತ ಇವಾಗ ನಮ್ಮ ಈ ಆದಿ ಮೊದಲಾದವುಗಳು ಏನಪ್ಪ ಅಂತಂದರೆ ತಾನೆಂದೆನಲಿಲ್ಲವು. ಇವು ನಾ ಅಲ್ಲ, ಇವು ನಾ ಅಲ್ಲ. ಈ ಚಿತ್ತು ಏನಪ್ಪ ಅಂದರೆ ಅಹಂಕಾರ ಮನಸ್ಸು ಈ ಬುದ್ಧಿ ಇವ್ಯಾವು ನಾನು ಅಲ್ಲ. ನಾ ಅಲ್ಲ ಅಂದ್ರೆ ಮತ್ತೆ ಇವುದರಿಂದಲೇ ಎಲ್ಲ ರೀತಿಯಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ, ಹೌದು ನಾ ಅರಿ ದೀಪಾದಿಗಳಂತೆ. ದೀಪ ಕಣ್ಣಿಗೆ ಅರಿಯಲಿಕ್ಕೆ ಹೇಗೆ ಸಾಧನ ಅದ, ಅದರಂತೆ ಇವೆಲ್ಲವೂ ದೀಪಾದಿಗಳಂತೆ ಇವು ಭಿನ್ನ ಅದವ. ನಾನಲ್ಲ ಅರಿ, ಇವು ನಾ ಅಲ್ಲ, ಕಣ್ಣನ ಅಲ್ಲ, ಕಿವಿನ ಅಲ್ಲ, ಮನಸ್ಸನ ಅಲ್ಲ, ಬುದ್ಧಿನ ಅಲ್ಲ, ಇವು ಸಾಧನದ ದೀಪಾದಿಗಳಂತೆ. ಚಿತ್ತಾದಿ ಸಾಧನತೆ ಇಂದವೇ ದೃಶ್ಯಬಹುದಾಗಿ ಸಾಧನ ಆಗ್ಯಾವಂತ ನಮಗೆ ಗೊತ್ತದೆ. ಹೆಂಗೆ ನನಗೆ ಹೋಗ್ಲಿಕ್ಕೆ ಸೈಕಲ್ ಸಾಧನ ಅದ, ಸಮಯ ನೋಡ್ಲಿಕ್ಕೆ ಒಂದು ಮೊಬೈಲ್ ಸಾಧನ, ಮಾತಾಡ್ಲಿಕ್ಕೆ ಸಾಧನ ಅದವು. ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಇವೇನದ ಸಾಧನತೆಯಿಂದ ದೃಶ್ಯಬಹುದಾಗಿ. ಸಾಧನ ಅಂದರೆ ಕರಣ ಅದ ಮಧ್ಯದಲ್ಲಿ, ಇವೊಂದು ಕರಣ ಅದ ನಮ್ಮ ಸಾಧನ ಆಗ್ಯಾವ. ಸಾಧನ ರೂಪದಲ್ಲಿ ಅರಿಸಿಕೊಳ್ತಾವೆ ಇವು, ನಾನು ಇವುಗಳಿಗೆ ಭಿನ್ನವಾಗಿ ಇದ್ದೇನೆ. ಯಾಕೆ ನಾ ಅಂತೇಳಿ ನನ್ನ ಕಣ್ಣು ಸರಿ ಅದ, ಸರಿ ಇಲ್ಲ, ಸ್ವಲ್ಪ ನೋಡ್ತದೆ, ಸ್ವಲ್ಪ ಕೇಳ್ತದೆ, ಕಿವಿ ನನ್ನ ಕೈ ಸ್ವಲ್ಪ ಮಾಡ್ತದೆ, ಸ್ಪರ್ಶ ಗೊತ್ತಾಗಲಿಕ್ಕೆ ಜ್ಞಾನ ಆಗುವಲ್ಲಿ ಪುರ ಬಿಸಿ ಪೀರ ಇದು ಹಿಂಗೆ ಅರಿಸಿಕೊಳ್ತದೆ. ಏನು ಆಂದ್ಯ ಮಾಂದ್ಯಗಳಿಂದ ಇವೆಲ್ಲ ಅರಿಸಿಕೊಳ್ತಾವೆ. ಅದಕ್ಕೇನಪ್ಪ ದೃಶ್ಯಬಹುದಾಗಿ, ಈಗ ದೃಶ್ಯವಾಗಿರುವುದರಿಂದ ಅನುದಿನ ಮೇವು ಯಾವಾಗಲೂ, ಅನುದಿನ ಅಂದ್ರೆ ಏನು ಯಾವಾಗಲೂ ಇವೇನದವು ತನಗ ಅನ್ಯವಲ್ಲದೆ ನನಗಿಂತಲೂ ಭಿನ್ನೇ ಅದಾವ, ಸಾಧನ ಅದಾವ. ಸಾಧನ ಏನಪ್ಪ ಅಂತ ಕೇಳಿದರೆ ಸಿದ್ಧ ಮಾಡಿಕೊಳ್ಳುವ ಮನುಷ್ಯನಿಗಿಂತಲೂ ಭಿನ್ನ ಇರ್ತಾವ, ಇವು ಸಾಧನ ಅದಾವ. ಆದ್ದರಿಂದ ಇವು ತನಗನ್ಯವಲ್ಲದೆ ತಾನೆಂದು ಎನ್ನಲಿಲ್ಲವು. ನಾ ಅಂತ ಇವು ಅನುಭವ ಯಾವುದು ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಲ್ಲಿ ಆಗಲಿ ಮನೋಬುದ್ಧಿ ಚಿತ್ತ ಅಹಂಕಾರ ಆಗಲಿ ಇವು ನಾನು ಅರಿಯಲಿಕ್ಕೆ ಸಾಧನಗಳ ಅದಾಗಿನ ಇವು ನಾನು ಅಲ್ಲ ಅಂತ ಅನುದಿನವರಿ
ಸದಾ ನೆನಪಿದು ನೆನಪಿರಲಿ. ಇವು ನಾನು ಅಲ್ಲ ಅನ್ನೋದು ಸದಾ ನೆನಪಿರಲಿ. ಯಾಕೆ ಇವು ಕೇವಲ ದೀಪಾದಿಗಳಂತೆ ಇವು ನನಗೆ ಸಾಧನ ಆಗಿರೋ ಅರಿಲಿಕ್ಕೆ ವಿನ ಇವು ನಾನು ಅಲ್ಲ ಅಂತ ಹೇಳಿ ತಿಳ್ಕೊಂಡ್ರು. ಅರಿದನೆಂಬಾಗಳು ಮರೆದನೆಂಬಾಗಳು ಅರಿವಿನ ಉಳಿಮೆ ನೀನಲ್ಲದೊಡೆ ಆವತ್ತರದಿಂದ ನೀರು ನೀನರಿದಂತೂ ನೀನು ಅರಿದೆ ಅಂತ ಎಂತೂ ಕೇಳುವೆ ಮತ್ತು ಅರಿದನ ಮರೆದನ ಎಂಬೆರಡನು. ನಾ ಅರುತ್ತೆ ನಾ ಮರ್ತೆ ಅಂತ ನೀ ಅಂತೀಯಲ್ಲ, ನೀ ಇದು ಹೆಂಗಂತಿ? ಅರ್ತಾಗೂ ನೀ ಇದ್ದಿ, ಮರ್ತಾಗೂ ನೀ ಇದ್ದಿ, ಮತ್ತು ನೀ ಇಲ್ಲೇ ನೀ ಅರಿಯಲಾರ್ದೆ ನಾ ಮರ್ತೆ ಅಂತ ಹೆಂಗಂತಿ? ಅದಲ್ಲ ತಿಳಿದಿಲ್ಲ ಅಂತ ನೀ ಹೆಂಗೆ, ತಿಳಿಲಾರ್ದೆ ನೀ ಹೆಂಗಂತಿ? ಈಗ ಅಂಬೇಡ್ಕರ್ ಚೌಕದಾಗ ಇಂಥ ಒಂದು ಗಾಡಿ ಹೋಯಿತು ಅಂತ ನೀ ಹೇಳಿದಿ, ಆಕ್ಸಿಡೆಂಟ್ ಆಗ್ಯದ ಅಂತ ಅಂದಿ ಅಂದ್ರೆ ಆಗಿಲ್ಲ ಅನ್ನೋದಕ್ಕೂ ನೋಡಬೇಕ, ಆಗ್ಯದು ಅನ್ನಕ್ಕೆ ನೋಡಬೇಕ, ಆಗಿಲ್ಲ ಅಂತ ಹೆಂಗಂತಿ? ನಾನು ನೋಡಿದ ಆಗ್ಯದಂತ ಹೆಂಗಂತಿ? ನಾನು ನೋಡಿದ ಎರಡಕ್ಕೂ ನೀ ಇರಬೇಕು. ಇರಲಿ ಅಂದರೆ ನೀ ಭಾವಭಾವ ಹೇಳಕ್ಕೆ ಬರೋಂಗಿಲ್ಲ, ಅಭಾವಕ್ಕೂ ನೀ ಸಾಕ್ಷಿ ಆಗಬೇಕು, ಭಾವಕ್ಕೂ ನೀ ಸಾಕ್ಷಿ ಆಗಬೇಕು. ಹಾಗಾದ್ರೆ ಅರಿಯಂಗಿಲ್ಲ ಅನ್ನೋದು ನೀ ಅರಿಬೇಕು, ನಾ ಅರಿತೀನಿ ಅನ್ನೋದು ನೀ ಅರಿಬೇಕು. ಅದಕ್ಕೆ ಮರದ ನಾನೆಂಬುದೇ ಮುಖ್ಯ, ಅರಿವು ನೀನು ನೋಡಲ್ಲ. ಪ್ರಕಾಶ ಸೂರ್ಯನ ಸ್ವರೂಪದ ಕತ್ತಲೆ ಅದರ ಅಂತ್ಯ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಿನ್ನ ಸ್ವರೂಪ ಅರುವದ ಮರೆತಾಗೂ ನೀ ಅರು ರೂಪಿದ್ದಿ. ಏನಂತರ್ತಿ? ಮರತೆ ಅಂತ ಅರ್ಥವನು ನೀ ಅರಿ. ಏನಂತರ್ತಿ? ಅರ್ಥೆ ಅಂತ ಅರ್ಥ. ನಿನ್ನ ಅರಿವಿಗೆ ಎಂದು ಅಪಲಾಪ ಇಲ್ಲ. ಅದಕ್ಕೆ ಹೇಳ್ತಾರ ಅರಿದೆನೆಂಬಾಗ ಅರ್ಥೆ ಅನ್ನುವಾಗ, ಮರದನೆಂಬಾಗ ಮರ್ತೆ ಅಂತ ಅನ್ನುವಾಗ, ಆ ಅರಿವಿನೊಡನೆ ನೀನಲ್ಲದೊಡೆ ಅರುವಾಗಿ ನೀನು ಭಿನ್ನ ಇಲ್ದಿದ್ದರು. ಹೌದಲ್ಲ, ಅರುವಾಗಿ ನೀನೊಂದು ಬೇರೆಯಾಗಿ ಇಲ್ದಿದ್ದರೆ ಆವತ್ತೆರದಿಂದೆ ಹೆಂಗೆ ನೀನು ಹೆಂಗೆ ನೀರೇ ನೀನು ಅರಿದೆನು ಮರೆದನು ಅಂತ ಹೇಳ್ತಿ ಕಿದೆಯೋಣ. ಹೌದಲ್ಲ, ಈ ಅರಿದನು ಮರೆದನು ಎಂಬೆರಡನು, ಹೌದಲ್ಲ ನಾ ಅರ್ತೆ ಮರ್ತೆ ಅಂತ ಇವೆರಡು ಹೇಳಬೇಕಾದ್ರೆ ಅರಿವಿಗೆ ಮರಿವಿಗೆ ಭಿನ್ನಾಗಿ ನೀವು ಇರಬೇಕು. ಮರಿವಿಗೆ ಭಿನ್ನಾಗಿ ಮರ್ತೆ ಅನ್ನ ನೀವು ಇರಬೇಕು, ಅರಿತೆ ಅನ್ನ ನೀವು ಇರಬೇಕು. ಹಿಂಗಿದ್ರೆ ಅರ್ತೆ ಮರ್ತೆ ಅಂತ ಅನ್ನಕ್ಕೆ ಬರ್ತಾರೆ, ನೀವು ಬೇರೆ ಇವರು ಇದ್ದಿದ್ರೆ ಅನ್ನಕ್ಕೆ ಬರಂಗಿಲ್ಲ. ಅಂದರೆ ನೀ ಅರಿವಿಗೂ ಸಾಕ್ಷಿ, ನೀನು ಮರಿವಿಗೂ ಸಾಕ್ಷಿ, ನೀನು ಎರಡೂ ಅರಿತಿ, ಮರಿವೆಯನ್ನು ಅರಿತಿ ಅರಿವನ್ನು ಅರಿತಿ. ಅದಕ್ಕೆ ಏನಂತ ಅನಿಸಿ ಕೇಳಿದ್ರೆ ನೀನು ಭಿನ್ನವಾಗಿದ್ದಿ, ಭಿನ್ನವಾಗಿ ಅಂದ್ರೆ ಏನಾಯ್ತು ನಿಮಗೆ? ನೀ ಭಿನ್ನಾಗಿದ್ದಿ ಅಂತ ಸತ್ಯ ಹೇಳಿದ್ರು, ನೀ ಅರಿಯುವ ಭಿನ್ನಾಗಿ ಅರಿತಿ ಅಂತ ಚಿತ್ತ ಹೇಳಿದ್ರು. ಅಂದ್ರೆ ನೀ ಹೆಂಗಿದ್ದಿ? ಸದ್ರೂಪನು ಚಿದ್ರೂಪನು. ಈಗ ಆನಂದ ರೂಪ ಹೇಳ್ತಾರೆ ಈ ಕೊನೆ ನೋಡಿ. ಸುಖವಲ್ಲದುದನು ಎಳ್ಳಿರುತ್ತನು ವಲ್ಲನಾಗಿ, ತತ್ ಸುಖವನೇ ಕೂರ್ತು ತನಗೆ ತೋರ್ಪ ನಿಖಿಳವೆಲ್ಲವೂ ಪ್ರೀತಿಕರ ಮಪ್ಪುದರಿಂದ ಸುಖರೂಪನು ಆತ್ಮನೆಂಬುದೇ ಸತ್ಯ. ಆತ್ಮ ಸುಖರೂಪ ಅಂದರೆ ಆನಂದ ಘನಸ್ವರೂಪ ಅನ್ನೋದು ಇದು ನಿರ್ವಿವಾದ. ಸತ್ಯ ಅಂದರೆ ನಿರ್ವಿವಾದ. ಯಾಕೆ ಅಂತ ಕೇಳಿದರೆ ಅವ ಸುಖರೂಪ ಇಲ್ಲದಿದ್ದರೆ ಬೇಡ್ತಾ ಇರಲಿಲ್ಲ. ಹೌದಲ್ಲ, ಯಾವುದೇ ವಸ್ತು ಒಂದರದಾಗ ಒಂದು ಕೂಡಬೇಕು ಅಂದರೆ ಸಮಾನತೆ ಇರಬೇಕು, ಇಲ್ಲ ಕೂಡಂಗಿಲ್ಲ. ಹೌದಲ್ಲ, ಈಗ ನೀರು ತಿಳುವಾದ ಅದನ್ನು ತಿಳುವಂತ ಕೂಡ
ಅಂತ ನೇರಂಕೆಲ್ಲ ಕೊಡ್ತಾನೇನು ಕೊಡೋಂಗಿಲ್ಲ. ಈ ಮನುಷ್ಯ ಸುಖರೂಪ ಅಂತ ಯಾಕಂತೀ ಅಂದರೆ ಅವ ಸದಾ ಸುಖರೂಪದ. ಅಪ್ಪು ಹೇಳ್ತಾರೆ ಮನುಷ್ಯ ಸಹಾಯಕ್ಕೆ ಒಲ್ಲಾಕಂತಾನೆ ಅವ ಅವನ ಸ್ವರೂಪ ಸಾವುದಲ್ಲದು. ಇದ್ಯಾಕೆ ಬಂತಪ್ಪ ಅಂತ ನಂದಲ್ಲ, ಇದ್ಯಾಕೆ ಬಂತಪ್ಪ ದುಃಖ ಯಾಕೋಲ್ಲ ಅಂತ, ಇದು ನಂದಲ್ಲ ಇದು ವಿಜಾತಿಯದ, ನಮ್ಮ ಪೈಕಿ ಅಲ್ಲಿ ಬೇಡ ನಮ್ಮನೆ ಬೇಡ ಅಂತ ಬೇಡ. ಆಗ ದುಃಖ ಯಾಕೆ ಬೇಡ ಅಂತಾನೆ, ಇವ ಆನಂದ ಘನಸ್ವರೂಪದ ದುಃಖ ಇವ್ರ ಪೈಕಿ ಅಲ್ರಿ, ಅದು ಮಾಯಾ ಪೈಕಿ ಅದು ಬ್ರಹ್ಮ ಪೈಕಿ ಅದು ಅಜವಾದಂತ ನಮ್ಮ ಬೇಡ. ಒಂದು ವೇಳೆ ದುಃಖ ಇವಂದ ಅಲ್ಲ ಅದಕ್ಕೂ ಅಲ್ಲ ಅಂತಾನೆ, ಸುಖ ಯಾಕೆ ಬೇಡ್ತಾನೆ ನಮ್ಮ ಪೈಕಿ ಅದರ ಅವರು ನಮ್ಮ ಪೈಕಿ ಅದರ ಅದಕ್ಕೆ ಬೇಕಂತಾನೆ. ಯಾವಾಗ ಸುಖ ಅಪೇಕ್ಷ ಇವನು ಸುಖರೂಪ ಇದ್ರೇ ಸುಖ ಅಪೇಕ್ಷೆ ಮಾಡ್ತಾನೆ, ಅದಕ್ಕೆ ಸುಖವನ್ನೇ ಅಪೇಕ್ಷೆ ಮಾಡ್ತಾನೆ. ದುಃಖವನ್ನು ನಿರಾಕರಿಸ್ತಾನೆ ಅಂದಮೇಲೇನು ದುಃಖ ಇವ್ರದ್ದು ಅಲ್ಲ, ದುಃಖ ಇವ್ರ ಪೈಕಿ ಅಲ್ಲ, ಇವನ ಸ್ವರೂಪ ಅಲ್ಲ. ಸುಖ ಯಾಕೆ ಬಯಸ್ತಾನೆ, ಸುಖವು ಇವನ ಸ್ವರೂಪವಾಗಿರುವುದರಿಂದ ಸುಖ ಬಯಸ್ತಾನೆ. ಸುಖ ಬಯಸುವುದನ್ನು ನೋಡಿ ಏನಾಗ್ತದೆ, ಇವನ ಸುಖರೂಪ ನಿರ್ಲಿಕ್ಕೆ ಬೇಕು ಅಂತ ಅನುಮಾನ ಮಾಡಕ್ಕೆ ಬರ್ತದೆ. ಅದಕ್ಕೆ ಹೇಳಿದ್ರು ಅವರು ಸುಖವಲ್ಲದು ಎಳ್ಳಿಂತನೂ ಅಲ್ಲ ಕಿಂಚಿತ್ ಮಾತ್ರವಾದರೂ ಕೂಡ ಹೌದಲ್ಲ ಅಲ್ಲಂತ. ಆರಾಮಾದ ಸಲುವಾಗಿ ಇಂಜೆಕ್ಷನ್ ಮಾಡ್ತಾರೆ ನೋಡಿದ್ವಿ, ಆ ಇಂಜೆಕ್ಷನ್ನು ಅಲ್ಲಂತ ನೋಡಿ ಚುಸ್ತವಂತ ಅಲ್ಲಂತ ತೀರ್ಥ ಕಟ್ಟಮಲ್ಲಿ ಏನು ದುಃಖ ಕೊಡಕತ್ತೆ, ಏನು ಸುಖ ಕೊಡಕತ್ತೆ ಖರೆ ಅಂದರೆ ಇಷ್ಟು ಅಲ್ಲಂತ ನಾನು ಹಂಗೆ ನೀವು ನೋಡೇನೆ ಸುಖ ಮಾಡ್ಬೇಕು ಹಂಗಾದರೆ ಇಷ್ಟು ಅಲ್ಲಂತ ನಲ್ಲಿ ಒಂದು ಹಿಡಿದು ತೋರೋ ಮರ ಆರಾಮ ಕಲ್ಲಿ ಹಂಗೆ ಇಲ್ಲ ಹಂಗೆ ಮನುಷ್ಯನ ಸ್ವಭಾವದೇ ಇವನು ಸುಖ ಸ್ವರಪದನ ಕಿಂಚಿತನು ಅಲ್ಲಂತ ನಾನು ಕುಂಚಿತನು ಅಲ್ಲಂತ ನಾನು. ಅದಕ್ಕೇ ಔಷಧ ತೊಗೊಳಾರ್ದೆ ಇಂಜೆಕ್ಷನ್ ಮಾಡ್ಕೊಳಾರ್ದೆ ಆಪ್ರೇಷನ್ ಮಾಡ್ಕೊಳಾರ್ದೆ ಆರಾಮ ಯಾರು ಅಲ್ಲಂತಾರೆ, ಎಲ್ಲರೂ ಅದೇ ಅಪೇಕ್ಷೆ ಮಾಡ್ತಾರೆ. ಯಾಕೆ ದುಃಖ ಎಳ್ಳೆನಿತು ಬಲ್ಲಂತನಮ್ಮ, ಸುಖವಲ್ಲದನು ಎಳ್ಳೆನಿತನು ವಲ್ಲನಾಗಿ ಮತ್ತು ಏನಂತಾರ ತತ್ ಸುಖವನ್ನೇ ಕೂರ್ತು. ಏನಪ್ಪ ದುಃಖ ಮಿಶ್ರಿತ ವಲ್ಲದ ಸುಖವನ್ನೇ ಕೂರ್ತು, ಸುಖ ಕೂರ್ತಂದ್ರೆ ಸುಖಕ್ಕಾಗಿಯೇ ಏನು ಮಾಡ್ತಾನೆ ತನಗೆ ತೋರ್ಪ ನಿಖಿಳವೆಲ್ಲವನು ತನಗೇನು ಕಾಣ್ತವ ಕೇಳ್ತವ ಮುಟ್ತವ ಅವೆಲ್ಲವನು ಪ್ರೀತಿಕರ ಮಪ್ಪುದಾಗಿದೆ. ಅವನೆಲ್ಲ ಪ್ರೇಮ ಮಾಡ್ತಾನ, ಅಪೇಕ್ಷೆ ಮಾಡ್ತಾನ, ಇಚ್ಛೆ ಮಾಡ್ತಾನೆ. ಏನು ಕಿಂಚಿತ್ತಾದರೂ ದುಃಖ ಇಲ್ಲದೇ ಯಾವ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಂಡ ಸುಖ ಆಗ್ತಾನ ತಿಳ್ಕೊಂಡಾನೆ ಅವೆಲ್ಲವನ್ನು ಅಪೇಕ್ಷೆ ಮಾಡ್ತಾನೆ. ಯಾಕೆ ಸುಖರೂಪದ ಸುಖ ಅಪೇಕ್ಷೆ ಮಾಡ್ತಾನೆ. ಅದಕ್ಕೇನಪ್ಪ ಅಂದರೆ ಪ್ರೀತಿಗರ ಮಪ್ಪುದರಿಂದ ಇದು ಸುಖರೂಪ ಆತ್ಮ ಹೇತು ಏನು ಸುಖವಾದದ್ದನ್ನೇ ಬಯಸುವುದರಿಂದ ಆತ್ಮನು ಸುಖರೂಪನಾಗಿರುತ್ತಾನೆ ಇದರ ಪ್ರತಿಜ್ಞೆ. ಯಾಕೆ ಸುಖದ ವಸ್ತುಗಳನ್ನೇ ಬಯಸುವುದರಿಂದ ಹೇತು ಇದು ದೃಷ್ಟಾಂತ ಪ್ರಪಂಚದ ಎಲ್ಲರೂ ಜನ ಅದಾರೆ ಪ್ರತಿಯೊಬ್ಬ ಜೀವ ದೃಷ್ಟಾಂತ ಎಲ್ಲ ಸುಖದೇ ಬಿಡ್ತಾರೆ ದುಃಖದೇ ಆಗಿ ಬಿಡ್ತಾರೆ. ಅದಕ್ಕೆ ಏನು ಹೇಳಿದ್ರು ಅವರು ಸುಖ ಕೊಡುವಂಥ ಪದಾರ್ಥಗಳನ್ನೇ ಬಯಸುವುದರಿಂದ ಈ ಆತ್ಮ ಏನದನ ಸುಖರೂಪದನೇ ಸುಖರೂಪನ ಸದಾ ಆನಂದಕನ ಸ್ವರೂಪದ ಅದಕ್ಕೆ ಆನಂದ ಅನುಭವ. ಪ್ರಿಯ ವೃತ್ತಿಯಲ್ಲಿ ಮೋದ ವೃತ್ತಿಯಲ್ಲಿ ಪ್ರಮೋದ ವೃತ್ತಿಯಲ್ಲಿ ಆನಂದವನ್ನೇ ಅಪೇಕ್ಷೆ ಮಾಡ್ತಾನೆ, ನಿದ್ಯಾಗ ಆನಂದ ಘನಸ್ವರೂಪದಾನ. ಆದ್ದರಿಂದ ಈ ಆತ್ಮ ಸತ್ತು ಚಿತ್ತು ಆನಂದ ಸ್ವರೂಪ ಅದಾನ ಎಂಬುದೇ ಸತ್ಯ. ನೋಡಿ ಹೇಳಿದ್ರು ಕಡೆ ನಿರ್ಣಯ ಬರೆದರು ಏನು ಆತ್ಮ ಸತ್ ಸ್ವರೂಪ ಚಿತ್ ಸ್ವರೂಪ ಆನಂದ ಸ್ವರೂಪ ಅದಾನ ಅನ್ನೋದು ಇದು ಏನಪ್ಪ ಅಂದ ಕಡೆ ಸತ್ಯದ. ಇದನ್ನು ಅಪಲಾಪ ಮಾಡೋಕ್ಕೆ ಬರೋಂಗಿಲ್ಲ, ಅರ್ಥಾತ್ ಆತ್ಮನಿಗೆ ಅಸತ್ ಮಾಡೋಕ್ಕೆ ಬರೋಂಗಿಲ್ಲ, ಅಚಿತ್ ಮಾಡೋಕ್ಕೆ ಬರೋಂಗಿಲ್ಲ, ದುಃಖಿ ಮಾಡೋಕ್ಕೆ ಬರೋಂಗಿಲ್ಲ. ಯಾಕೆ ಸತ್ಯದ ಆನಂದ ಅವನ ಸ್ವರೂಪ ಅದ ಮೈತ್ರಾದೇವಿ. ಅದಕ್ಕೇನಪ್ಪ ಅಂದರೆ ದೇಹಾದಿ
ವಿಲಕ್ಷಣತ್ವ ಆತ್ಮಂಗೆ ನಿರೂಪಣೆ. ಇದರಾಗ ಏನು ಹೇಳಿದ್ರು, ದೇಹ ಆದಿ ಅಂದರೆ ಇಂದ್ರಿಯ, ಆದಿ ಅಂದರೆ ಅಂತಃಕರಣ. ದೇಹ ಇಂದ್ರಿಯ ಅಂತಃಕರಣಕ್ಕೆ ವಿಲಕ್ಷಣವಾಗಿ ಏನು ಸತ್ತು ಚಿತ್ತು ಆನಂದ ಸ್ವರೂಪ ಆತ್ಮ ಅನ್ನೋದು ನಿನಗೆ ಶ್ರುತಿ ಯುಕ್ತಿ ಅನುಮಾನ ಅನುಭವದಿಂದ ನಿರೂಪಣೆ ಮಾಡಿದ್ದೆ. ಅದಕ್ಕೆ ದೇಹ ವಿಲಕ್ಷಣವಾಗಿ ನಾ ಇದ್ದೀನಿ ಅಂತ ನೀ ತಿಳ್ಕೊಂಡ ಈ ಸೂತ್ರದಲ್ಲಿ ಜಯಮಂಗಲಂ ಜಯ ಪಾರ್ವತಿಪತೈ ಶಿವ ಹರ ಹರ ಮಹಾದೇವ.